ಹಿಂದೆ ಹಿಡಿದ್ರೆ ನಾವ್ ಏನ್ ಮಾಡ್ತೀವಿ ಅಂದ್ರೆ ಒಂದು ಬೋರ್ಡ್ಲಿಂದ ಬಂದಿರುವಂತಹ ಮಾಡಲ್ ಕ್ವಶನ್ ಪೇಪರ್ ಅನ್ನ ನೋಡಿದ್ವಿ. ಈ ಒಂದು ಹಿಡಿದ್ರೆ ಏನ್ ಮಾಡೋಣ ಅಂತಂದ್ರೆ 2019 ಈ ಕ್ವಶನ್ ಪೇಪರ್ ನ ಎಕ್ಸ್ಪ್ಲನೇಷನ್ ನ ನೋಡೋಣ ಅಂತ. ಸೊ ಇಲ್ಲಿ ಒಂದೇ ಕ್ವಶನ್ ನೋಡಿದ್ವಿ ಅಂದ್ರೆ ಏನಾದ್ರಿ ಒಂದೇ ಕ್ವಶನ್ ಅಂತಂದ್ರೆ ಇದ್ರೊಳಗೆ ಏನಾಗಿರುತ್ತೆ ಅಂತಂದ್ರೆ ಆಬ್ವಿಯಸ್ಲಿ ನಮ್ಗೆ ಮ್ಯಾಥ್ಸ್ ಏನಾಗಿರ್ತೈತಿ ಅಂತಂದ್ರೆ ಆಲ್ಮೋಸ್ಟ್ ಥರ್ಡ್ ಏನ್ರಿ ಫೋರ್ತ್ ಟಾಪಿಕ್ ಇರ್ತೈತಿ. ಹಿಂಗಾಗಿ ಮೊದಲೇ ಕನ್ನಡ ಇಂಗ್ಲಿಷ್ ಪೆಡಗಾಜಿ ಬಂದಿರ್ತೈತಿ, ಥರ್ಡ್ ಅನ್ನು ನಮ್ಗೆ ಇಲ್ಲಿ ಮ್ಯಾಥ್ಸ್ ಬಂದಿರುತ್ತೆ, ಅದರ ನಂತರ ಸೈನ್ಸ್ ಇರುತ್ತೆ. ಸೊ ಇದು ಕ್ವಶನ್ 91 ಇಂದ ಸ್ಟಾರ್ಟ್ ಆಗಿತ್ತು. ಸೊ ಕ್ವಶನ್ ಏನಾದ್ರಿ ಇನ್ ದ ಎಕ್ಸ್ಪಾನ್ಷನ್ ಆಫ್ 4p-3q ದ ಎಕ್ಸ್ಪಾನ್ಷನ್ ಆಫ್ 4p-3q ಸ್ಕ್ವೇರ್ ದ ನ್ಯೂಮರಿಕಲ್ ಕೋಎಫಿಷಿಯಂಟ್ ಆಫ್ pq. ಓಕೆ, ಸೊ pq ದ ಕೋಎಫಿಷಿಯಂಟ್ ಏನಾಗಿರ್ತೈತಿ ಅಂತ ಮೆನ್ಷನ್ ಮಾಡ್ಲಿಕ್ಕೆ. ಸೊ ಇದನ್ನ ಸಾಲ್ವ್ ಮಾಡ್ಲಿಕ್ಕೆ ಎರಡು ವೇ ಅದರಿ, ಒಂದ್ ನಿಮ್ಗೆ ಲೆಂತ್ ಡಿಸ್ಕಸ್ ಮಾಡಿದ್ರೆ ನಂತರ ಇದನ್ನ ನಮ್ಗೆ ಹೇಳ್ತೀನಿ. ಓಕೆ, ಸೊ ಇದೇನ್ರಿ a-b ಹೋಲ್ ಸ್ಕ್ವೇರ್ ಫಾರ್ಮ್ ಆಗಿದೆ. a-b ಹೋಲ್ ಸ್ಕ್ವೇರ್ ಅಂದ್ರೆ a² - b² a² ಅಂದ್ರೆ 4p² ದಟ್ ಈಸ್ 16p² ಮೈನಸ್ 2ab 2 × 4p × 3q 2 × 4 = 8 8 × 3 = 24 ಇಲ್ಲಾಂದ್ರೆ ನಾನು ಬರೆದು ಬಿಡ್ತೇನೆ ನಾವು ಕ್ಲಿಯರಿಟಿ ಸಲುವಾಗಿ. ಓಕೆ, ಸೊ ಇದನ್ನು ನಾನು ಬರ್ಕೊಂಡ ಒಂದು ಸ್ಟೆಪ್ ಎಕ್ಸ್ಟ್ರಾ ಆಗಿ ಎಕ್ಸ್ಪ್ಲನೇಷನ್ ಒಳಗೆ ನಾವು ಅದನ್ನ ಅರ್ಥ ಮಾಡ್ಕೊಳ್ಳೋದು, ನೀವು ಸಾಲ್ವ್ ಮಾಡುವಾಗ ಅದನ್ನ ಏನ್ ಮಾಡ್ರಿ ಒಂದೇ ಸ್ಟೆಪ್ ಒಳಗೆ ಬರ್ಕೊಳ್ಳಿ. ನೆಕ್ಸ್ಟ್ 3q + 3q² ರೈಟ್. ಸೊ ಇದೇನಾಗ್ತೀರಿ 16p² ಮೈನಸ್ 4 × 8 = 24 pq ಪ್ಲಸ್ 3 × 3 = 9q². ಓಕೆ, ಸೊ pq ಏನ್ರಿ ಕೋಎಫಿಷಿಯಂಟ್ ಕೇಳಿದಾರೆ, ಕೋಎಫಿಷಿಯಂಟ್ ಏನಾಗಿರ್ತೈತೆ ಅಂದ್ರೆ −24 ಆಗಿರ್ತೈತಿ. ಸೊ ಆನ್ಸರ್ ಈಸ್ −24, ಆಪ್ಷನ್ 2 ಇಸ್ ದ ರೈಟ್. ಓಕೆ, ಇದು ಒಂದ್ ವೇ. ಇಲ್ಲ ಅಂತ ನಮ್ಗೆ ಏನಾದ್ರಿ pq ಏನ್ ಯಾರು ಕೋಶನ್ ಕೇಳಿದಾರೆ. ಸೊ ನಮಗೆ pq ಅಂತ ಬರೋದು ಏನಾಗಿರ್ತದೆ ಅಂದ್ರೆ ಮೈನಸ್ ಇದೇನ್ರಿ x-y ಹೋಲ್ ಸ್ಕ್ವೇರ್ ಅನ್ನ ನಾವು ಎಕ್ಸ್ಪ್ಲೇನ್ ಮಾಡಿದಾಗ ಏನಾಯ್ತು a² - 2xy. ಸೊ ಹಂಗಂದ್ರೆ 2 × 4p × 3q ಅಂತ ಹೇಳಿ ನೀವು ಮಾಡಿದ್ರೆ ಅಂದ್ರೆ ಅಲ್ಲಿ ನಿಮ್ ಡೈರೆಕ್ಟ್ ಆನ್ಸರ್ ಸಿಗಿರುತ್ತೆ 2 × 4 = 8 8 × 3 = 24 - 24 ಅನ್ನೋದು ಏನಾಗಿರುತ್ತೆ ಅಂದ್ರೆ ಆನ್ಸರ್ ಆಗಿರುತ್ತೆ. ಸೊ ನೀವು ಡೈರೆಕ್ಟ್ ಆಗಿ ಹಂಗ್ ಮಾಡಿದ್ರು ಸಹಿತ ನಿಮ್ಗೆ ಆನ್ಸರ್ ಸಿಕ್ಕಿರ್ತೈತಿ. ಓಕೆ, ನಮ್ಗೆ ಅಲ್ಲಿ ಎಕ್ಸ್ಪ್ಲನೇಷನ್ ಮಾಡುವಂತ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ 92nd ಕ್ವಶನ್, ದ ಸಮ್ ಆಫ್ ದ ನಂಬರ್ಸ್ ಇಸ್ 2490 ಇಫ್ 6.5% ಆಫ್ ಒನ್ ನಂಬರ್ ಈಸ್ ಈಕ್ವಲ್ ಟು ದ 8.5% ಆಫ್ ದ ಅದರ್ ನಂಬರ್ ದೆನ್ ದ ನಂಬರ್ ಆರ್. ಓಕೆ, ಸೊ ಅವ ಏನಾಗಿರ್ಲಿ ಅಂತಂದ್ರೆ ಈಗ ಎರಡು ನಂಬರ್ ಸಮ್ ಕೇಳಿ, ಎರಡು ನಂಬರ್ ಸಮ್ ಏನಾಗಿರ್ಲಿ ಅಂತಂದ್ರೆ ಎಕ್ಸ್ ಮತ್ತ ವೈ ಆಗಿರೋ ಎರಡು, ಅವೆರಡು ಸಮ್ ಏನಾಗಿದಂದ್ರೆ 2495 ಅಂತ ಹೇಳುತ್ತೆ. ಆನಂತರ ಇನ್ನೊಂದು ಏನ ಹೇಳಿ, 6.5% ಆಫ್ ಒನ್ ನಂಬರ್ 6.5% ಆಫ್ ಒನ್ ನಂಬರ್ ಈಸ್ ಈಕ್ವಲ್ ಟು ದ 8.5% ಆಫ್ ಅದರ್ ನಂಬರ್ ಅಂತ ಹೇಳಿಕೊಳ್ತಾರೆ. ಓಕೆ, ಸೊ 6.5% ಆಫ್ ಎಕ್ಸ್ ಈಕ್ವಲ್ ಟು 8.5% ಆಫ್ ವೈ ಅದರಿ. ಇದು ಏನಾಗುತ್ತೆ ಅಂತಂದ್ರೆ ದಟ್ ನಾನು ಇಲ್ಲಿ ಇಲ್ಲಿ ಪರ್ಸೆಂಟೇಜ್ ಐತಿ, ಇಲ್ಲೂ ಪರ್ಸೆಂಟೇಜ್ ಐತಿ ತೆಗಿತೀನಿ, ಇಲ್ಲಿ ಒಂದ್ ಪಾಯಿಂಟ್ ಬಿಟ್ ಒಂದ್ ಪ್ಲೇಸ್ಮೆಂಟ್ ಪಾಯಿಂಟ್ ಐತಿ, ಇಲ್ಲೊಂದು ಪ್ಲೇಸ್ಮೆಂಟ್ ಪಾಯಿಂಟ್ ಐತಿ, ಅದನ್ನು ತೆಗಿತೀನಿ. ನಾನು ಇದನ್ನ 65x = 85 ಅಂತ ಬರ್ಬೋದು. ರೈಟ್, ನೆಕ್ಸ್ಟ್ ನನಗೆ ಏನ್ ಬೇಕಾಗಿದ್ರಿ ಎಕ್ಸ್ ವ್ಯಾಲ್ಯೂನ್ನು ತಗೊಳ್ಳೋಣ ಅಂತಿಲ್ಲಿ. ಓಕೆ, ಎಕ್ಸ್ ಅಂತ ನಾನು ಏನ್ ಬರುತ್ತಲ್ಲಿ 85y / 65. ಓಕೆ ರೈಟ್, ಸೊ ಇದನ್ನ ಕ್ಯಾನ್ಸಲ್ ಮಾಡ್ತೀರಿ, 5 ಇಂದ ಕ್ಯಾನ್ಸಲ್ ಮಾಡ್ರಿ, 5 1 15 5 1 5 5 35. ಸೊ ಎಕ್ಸ್ ಈಕ್ವಲ್ ಟು ಏನಾಗುತ್ತೆ ಅಂದ್ರೆ 17y / 13 ಆಗುತ್ತೆ. ಓಕೆ ಫೈನ್, ಅಥವಾ ಅಥವಾ ಇದನ್ನ ಏನಾಗುತ್ತೆ ಅಂದ್ರೆ 13x = 17y ಆಗಿರ್ತದೆ. ಓಕೆ, ನಾನು ಏನ್ ಮಾಡ್ತೀನಿ ಅಂತಂದ್ರೆ ದಟ್ ಈಗ ಇದನ್ನ ನಾವು ಇನ್ನೊಂದ ಸ್ಟೆಪ್ ಬರ್ಕೊಂಡ್ವಿ ಅಂದ್ರೆ ಏನಾಗುತ್ತೆ 13x - 17y = ಏನಾಗಿರ್ತದೆ 0 ಆಗಿರುತ್ತೆ. ಇದೇನಾಗಿರ್ಲಿ ಇಕ್ವೇಶನ್ 1 ಆಗಿರ್ಲಿ, ಇದೇನಾಗಿರ್ಲಿ ಅಂತಂದ್ರೆ ಇಕ್ವೇಶನ್ 2 ಆಗಿರ್ಲಿ, ಇಲ್ಲಿ ಎರಡು ಅನ್ನೋನ್ ಅದಾವ, ಇಲ್ಲಿ ಎರಡು ಅನ್ನೋನ್ ಅದಾವ, ಆ ನಂತರ ಎರಡು ಇಕ್ವೇಶನ್ ಅದು ಸಾಲ್ವ್ ಮಾಡಿದ್ರೆ ನಮ್ಗೆ ಆನ್ಸರ್ ಸಿಗುತ್ತೆ. ಇಲ್ಲಿ 13x ಆಗಬೇಕು, ಇಲ್ಲಿ ಇಲ್ಲಿ ಎಕ್ಸ್ ಅದ, ಇಲ್ಲಿ 13x ಅದ. ಇದನ್ನ ಏನ್ ಮಾಡಿದ್ರಿ ಫಸ್ಟ್ ಇಕ್ವೇಶನ್ ನ 13 ಮಲ್ಟಿಪ್ಲೈ ಮಾಡ್ತೀನಿ, ಇಟ್ ಬಿಕಮ್ಸ್ 13x + 13y = 13 × 2490 ಸ್ವಲ್ಪ ಅಷ್ಟೇ ಓಡಿರೋದಿಲ್ಲಿ ನಮ್ಗೆ ನೆಸೆಸಿಟಿ ಇದ್ದಾಗ ನಾನು ಮಲ್ಟಿಪ್ಲೈ ಮಾಡ್ಕೊಳ್ಳೋಣ ಅಂತ. ಓಕೆ, ಸೊ ನೆಕ್ಸ್ಟ್ ಇಲ್ಲಿ ಏನಾಗುತ್ತೆ 13x + -17y = 0. ಏನ್ ಮಾಡ್ರಿ ಮೈನಸ್ ಮಾಡ್ತೀವಿ, ಮೈನಸ್ ಮಾಡ್ತೀರಿ ಇದೇನಾಗುತ್ತೆ, ಇದು ಮೈನಸ್ ಆಗುತ್ತೆ, ಇದು ಪ್ಲಸ್ ಆಕೈತಿ, ಇದು ನಮ್ಗೆ ಸೈನ್ ಅವಶ್ಯಕತೆ ಬರಲ್ಲ. 13x ಕ್ಯಾನ್ಸಲ್ ಆಯ್ತು. 13y + 17y ಅಂದ್ರೆ ಏನಾಗ್ತೀರಿ 30y = 13 × 2490. ಈಗ ಹೇಳ್ರಿ y = 13 × 2490 / 30. ಈ ಜೀರೋಗೆ ಈ ಜೀರೋ ಕ್ಯಾನ್ಸಲ್ ಆಯ್ತು, 3 1 3 8 = 24 3 3 9.
ಹದಿಮೂರ್ಲೆ ಮೂವತ್ತೊಂಬತ್ತು ಕೈಲ ಮೂರು ಹದಿಮೂರು ಎಂಟ್ಲೆ ಒಂದೂರ ನಾಲ್ಕು ಮೂರು ಒಂದೂರ ನಾಲ್ಕು ಪ್ಲಸ್ ಮೂರು ಒಂದು ನೂರ ಏಳು ವಾಯು ಬೆಲೆ ಏನಾಗಿತ್ತು ಅಂದ್ರೆ ಸಾವಿರದ ಎಪ್ಪತ್ತೊಂದಾಗಿತ್ತು. ಆಪ್ಷನ್ ನೋಡಿದ್ವಿ ಅಂತಂದ್ರೆ ಆಪ್ಷನ್ ಟೂ ಏನದ್ರಿ ಅದರೊಳಗೆ ಅಷ್ಟೇ ಏನದ ಅಂತಂದ್ರೆ ವಾಯು ಬೆಲೆ ಸಾವಿರದ ಎಪ್ಪತ್ತೊಂಬತ್ತು ಐತಿ. ಇದೇ ಬಿಟ್ರೆ ನಮ್ಗೆ ಯಾವ್ದೇ ರೀತಿಯಾದಂತ ಯಾವ್ದೇ ಇದೆ ಏನಂತಂದ್ರೆ ಸಾವಿರದ ಎಪ್ಪತ್ತೊಂಬತ್ತು ಇಲ್ಲ. ಹಿಂಗಾಗಿ ನಾವು ಎಕ್ಸ್ ಕಂಡಿಡಿಯುವಂತ ಅವಶ್ಯಕತೆನೇ ಇಲ್ಲ, ನಾವು ಡೈರೆಕ್ಟ್ ಆಗಿ ಆಪ್ಷನ್ ಟೂ ಹಾಕಿದ್ರೆ ನೋಡಿ. ಓಕೆ ಇದು ಬಂದ್ರಿ ಇದು ಬಂದ್ರಿ ಈಗ ಇದನ್ ಬಿಟ್ಟು ನಾನು ಏನಾದ್ರೂ ನಮ್ಗೆ ಏನಾದ್ರು ಇದು ಬೇಕಾಗಿತ್ತು ಇಲ್ರಿ ದಟ್ ವಿತ್ ಫಾಲೋಯಿಂಗ್ ನಾವು ಇದನ್ನ ಆನ್ಸರ್ ಮಾಡಬೇಕಾಗಿತ್ತು ಅಂತಂದ್ರೆ ಒಂದೇದ ಏನಾಗಿದ್ರೆ ಸಿಕ್ಸ್ ಪಾಯಿಂಟ್ ಫೈವ್ ಆಫ್ ಎಕ್ಸ್ ಅಂದ್ರೆ ನಾವು ಸ್ವಲ್ಪ ನಮ್ಗೆ ಏನಾದ್ರು ಐಡಿಯಾ ಇತ್ತು ಅಂದ್ರೆ ಇದೇನಂದ್ರೆ 13 ಮಲ್ಟಿಪಲ್ ಅದ ಸೆಕ್ಷನ್ ಆಗಿದಲ್ರಿ 13 ಮಲ್ಟಿಪಲ್ ಅದ. ನೀವು ಆನ್ಸರ್ ನೋಡುವತ್ತಾಗ ಒಂದೇ ಆಪ್ಷನ್ ಯಾವ್ದು 13 ಮಲ್ಟಿಪಲ್ ಐತೆ ಅಂತ ಹೇಳಿ ನೋಡಿದ್ರೆ ನಿಮ್ಗೆ ಆನ್ಸರ್ ಅಲ್ಲಿ ನಿಮ್ಗೆ ಸಿಕ್ಕಿರೋದು. ಓಕೆ ಸೊ ಅದನ್ನ ಒಂದ್ಸರಿ ಕ್ರಾಸ್ ವೆರಿಫೈ ಮಾಡ್ಕೊಳ್ರಿ, ನನಗೆ ಅದನ್ನ ಇನ್ನೊಂದ್ಸರಿ ಇದು ಮಾಡ್ಕೊಳಕ್ ಹೋಗಲ್ಲ. ನೀವು ಅದನ್ನ ಒಂದ್ಸರಿ ಕ್ರಾಸ್ ವೆರಿಫೈ ಮಾಡ್ಕೊಳ್ಳಿ. ನಂತರ 93rd ಕ್ವಶನ್, ದ ಡಿನಾಮಿನೇಟರ್ ಆಫ್ ಎ ಫ್ರಾಕ್ಷನ್ ಇಸ್ ಗ್ರೇಟರ್ ದನ್ ಇಟ್ಸ್ ನ್ಯೂಮಿನೇಟರ್ ಬೈ 11. ಸೊ ಏನಂದ್ರಿ ಡಿನಾಮಿನೇಟರ್ ಡಿನಾಮಿನೇಟರ್ ನ್ಯೂಮಿನೇಟರ್ಗಿನ್ನ ದೊಡ್ಡದ ಅಂತ ಹೇಳ್ತದನಾ. ಸೊ ಎಷ್ಟು ದೊಡ್ಡದ್ರಿ 11 ದೊಡ್ಡದ. ಓಕೆ ಸೊ ನ್ಯೂಮಿನೇಟರ್ ಎಕ್ಸ್ ಆಗಿತ್ತಂದ್ರೆ ಆಬ್ವಿಯಸ್ಲಿ ಡಿನಾಮಿನೇಟರ್ ಏನಾಗಿರ್ತದ್ರಿ ಎಕ್ಸ್ ಪ್ಲಸ್ 11 ಆಗಿರ್ತದೆ ರೈಟ್. ಇಫ್ ಏಟ್ ಇಸ್ ಆಡೆಡ್ ಟು ದ ನ್ಯೂಮಿನೇಟರ್ ಟು ಬೋತ್ ನ್ಯೂಮಿನೇಟರ್ ಅಂಡ್ ಡಿನಾಮಿನೇಟರ್ ಏನ್ ಮಾಡ್ರಿ ಎರಡಕ್ಕೂ ಏನ್ ಮಾಡ್ಯಾನಂದ್ರೆ 8 ನ ಆಡ್ ಮಾಡ್ಯಾನ. 8 ಆಡ್ ಮಾಡ್ಯಾನಂತಂದ್ರೆ ಏನಾಗಿರ್ತೈತಿ ಇಟ್ ಬಿಕಮ್ಸ್ 3/4 ಏನಾಗುತ್ತೆ ಇದು 3/4 ಆಗುತ್ತೆ. ದೆನ್ ದ ಒರಿಜಿನಲ್ ಫ್ರಾಕ್ಷನ್ ಇಸ್ ಹಂಗಂದ್ರೆ ಒರಿಜಿನಲ್ ಫ್ರಾಕ್ಷನ್ ಏನಾಗಿದೆ ಒರಿಜಿನಲ್ ಫ್ರಾಕ್ಷನ್ ಏನಾಗಿದೆ ಇಲ್ಲಿ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 11 ಆಗಿದೆ ರೈಟ್. ಸೊ ಇದೇನಾಗುತ್ತೆ ಎಕ್ಸ್ ಪ್ಲಸ್ 8 ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 19 ಇಸ್ ಈಕ್ವಲ್ ಟು 3/4. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ರಿ ಏನಾಗುತ್ತೆ 4 × x + 8 ಇಸ್ ಈಕ್ವಲ್ ಟು 3 × x + 19 ಸಾರಿ 4 × x 4x ಪ್ಲಸ್ 4 × 8 = 32 ಇಸ್ ಈಕ್ವಲ್ ಟು 3 × x 3x ಪ್ಲಸ್ 19 × 3 = 57 ಹತ್ತೊಂಬತ್ಮೂರ್ಲೆ 57. ಇದೇನಾಗುತ್ತೆ 3x ಈ ಕಡೆ ಹೋಗ್ಲಿ 32 ಆ ಕಡೆ ಹೋಗ್ಲಿ ಇದೇನಾಗುತ್ತೆ 4x - 3x ಇಸ್ ಈಕ್ವಲ್ ಟು 57 - 32. ಓಕೆ ಸೊ 4x - 3x ಅಂದ್ರೆ ಏನ್ ಬರ್ತೀರಿ 3x ಬರ್ತೈತಿ ರೈಟ್. ನೆಕ್ಸ್ಟ್ 57 - 32 ಅಂತಂದ್ರೆ 32 ಏನ್ರಿ ಇದಕ್ಕೆ ಮೈನಸ್ ಮಾಡಿಸೋ ಸ್ವಲ್ಪ ಮಾಡೋ ಸ್ವಲ್ಪ ಡಿಫಿಕಲ್ಟ್ ಆಗ್ತದೆ ಬಟ್ ಎಡಿಷನ್ ನಾವು ಈಸಿ ಆಗಿ ಮಾಡಬಹುದು. 32 × 57 ಹಾಕ್ ನೀವೇ ಎಷ್ಟು ಆಡ್ ಮಾಡ್ಬೇಕು ಎಷ್ಟು ಆಡ್ ಮಾಡ್ಬೇಕು 32 × 37 ಹಾಕಿ 5 ಬೇಕು ಮುಂದೆ 20 ಬೇಕು ವಿಚ್ ಮೀನ್ಸ್ ಎಕ್ಸ್ ಈಕ್ವಲ್ ಟು ಏನ್ ಬರುತ್ತೆ ಅಂದ್ರೆ 25 ಬರುತ್ತೆ. ಸೊ ಎಕ್ಸ್ ಈಕ್ವಲ್ ಟು 25 ಅಂತಂದ್ರೆ ಒರಿಜಿನಲ್ ಫ್ರಾಕ್ಷನ್ ಏನಾಗಿರ್ತದ್ರಿ 25 / 25 + 11 25 + 11 ಅಂತಂದ್ರೆ ಏನಾಗಿದೆ ಅಂದ್ರೆ 30. 25 / 36 ಇಲ್ ಬಿ ದ ಆನ್ಸರ್ ದಟ್ ಇಸ್ ಆಪ್ಷನ್ 3 ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 94th ಕ್ವಶನ್. 94th ಕ್ವಶನ್ ಏನಾದ್ರಿ ದ ವ್ಯಾಲ್ಯೂ ಆಫ್ ರೂಟ್ 6 ಪ್ಲಸ್ ರೂಟ್ 6 ಪ್ಲಸ್ ರೂಟ್ 6 ಅಪ್ ಟು ಇನ್ಫಿನಿಟಿ. ಓಕೆ ಇದ್ರ ವ್ಯಾಲ್ಯೂ ಏನಾಗೈತಿ ಅಂತ ಕೇಳ್ತದೆ. ಈಗ ಏನ್ ಮಾಡೋಣ ಅಂತಂದ್ರೆ ಇದನ್ನ ಇದಲ್ಲ ರೀ ಈ ಸದ್ಯ ಮಟ್ಟಿಗೆ ಏನಂದ್ರೆ 6 ಬಗ್ಗೆ ಕೇಳೋಣ. ನಾವು ಏನಂದ್ರೆ ಇದು ನೆಕ್ಸ್ಟ್ ನಮ್ಗೆ ಎಕ್ಸಾಮ್ ಒಳಗೆ ಇದು 6 ಬದಲಿ ಬೇರೆ ನಂಬರ್ ಹಾಕಿನೂ ಕೇಳ್ಬೋದು. ಓಕೆ ಸೊ ಅವಾಗ ಏನ್ ಮಾಡ್ರಿ ಅಂತಂದ್ರೆ ಇದೇನಾಗಿದ್ರೆ ಲೆಟ್ ಇದೇನಾಗಿರ್ಲಿ ವೈ ಇಸ್ ಈಕ್ವಲ್ ಟು ಅಂತ ಹೇಳ್ತೀರಿ. ವೈ ಈಕ್ವಲ್ ಟು ದಿಸ್ ಮಚ್ ಅಂದ್ರೆ ದಿಸ್ ಥಿಂಗ್ ಅಂತ ಆಗಿರ್ಲಿ. ಇದೇನಾಗುತ್ತೆ ಈಗ ವೈ ಇಸ್ ಈಕ್ವಲ್ ಟು ಅಂಡರ್ ರೂಟ್ 6 ಪ್ಲಸ್. ಈಗ ನಾವು ಏನ್ ಮಾಡ್ಲಿಕ್ಕೀವಿ ಅಂತಂದ್ರೆ ಈ ಒಂದು ರೂಟ್ 6 ಏನ್ ಬಿಟ್ವಿ ಅಂತಂದ್ರೆ ಈಗ ಒಂದು ಬಿಟ್ವಿ ಅಂತಂದ್ರೆ ಉಳಿದಿದ್ದರೆ ಇಷ್ಟು ಕನ್ಸಿಡರ್ ಮಾಡಿದ್ವಿ ಅಂದ್ರೆ ಏನಾಗ್ತದೆ ಏನಾಗ್ತದೆ ಅಂದ್ರೆ ಈಗ ಇಲ್ಲಿ ತನಕ ಅರಿವು ಇನ್ಫಿನಿಟಿ ತನಕ ಅದ ಇದ್ರ ಏನ್ರಿ ರೂಟ್ 6 ಅನ್ನು ಎಷ್ಟದ ಅಂತಂದ್ರೆ ಈ ತರ ಒಂದ್ರೊಳಗೆ ಒಂದು ಇನ್ನೊಂದ್ ಹಿಂಗ ಎಷ್ಟದ ಅಂತಂದ್ರೆ ಅಪ್ ಟು ಇನ್ಫಿನಿಟಿ ವರ್ಗ. ಸೊ ಇನ್ಫಿನಿಟಿ ವರ್ಗ ಅಂದ್ರೆ ಒಂದು ರೂಟ್ 6 ಬಿಟ್ಟು ಅಂದ್ರೆ ಉಳಿದಿದ್ದಕ್ಕೂ ಏನಂದ್ರೆ ಎಫೆಕ್ಟ್ ಆಗಿಲ್ಲ. ಅದೇನಾಗಿರ್ತದೆ ಅಂದ್ರೆ ಆಬ್ವಿಯಸ್ಲಿ ಅದೇನಾಗಿರ್ತದೆ ಅಂದ್ರೆ ಒರಿಜಿನಲ್ ಗೆ ಈಕ್ವಲ್ ಆಗಿರ್ತದೆ. ಓಕೆ ಸೊ ಒರಿಜಿನಲ್ ಅಂದ್ರೆ ಏನಾದ್ರಿ ಒರಿಜಿನಲ್ ವೈ ಅದ. ಸೊ ಅದನ್ನ ಏನ್ ಮಾಡ್ತೇನೆ ಈಕ್ವಲ್ ಟು ವೈ ಅಂತ ಬರ್ಬೋದ್ರಿ ಫೈನ್ ರೈಟ್. ಸೊ ಈಗ ಏನ್ ಮಾಡ್ರಿ ನಂಗೆ ಸ್ಕ್ವೇರ್ ಇಟ್ ಹೋಗ್ಬೇಕು ಸ್ಕ್ವೇರಿಂಗ್ ಮಾಡ್ಕೊರಿ ಎರಡು ಕಡೆ. ಓಕೆ ಎರಡು ಕಡೆ ಸ್ಕ್ವೇರಿಂಗ್ ಮಾಡ್ಕೊಂಡು ಅಂದ್ರೆ ಇದೇನಾಗುತ್ತೆ ವೈ ಸ್ಕ್ವೇರ್ ಇಸ್ ಈಕ್ವಲ್ ಟು 6 + y ಆಗುತ್ತೆ. ಯಾಕಂದ್ರೆ ಸ್ಕ್ವೇರ್ ಸ್ಕ್ವೇರ್ ಕ್ಯಾನ್ಸಲ್ ಆದ್ರೆ ಏನಾಗುತ್ತೆ ನಮ್ಗೆ 6 + y ಇರುತ್ತೆ. ನಂತರ ಈಗೇನ್ರಿ ಇದು ನಮ್ಗೆ ವೈ ಸ್ಕ್ವೇರ್ ಅಂದ್ರೆ 6 ನ ಈ ಕಡೆ ತಗೊಂಡ್ರೆ ಇದೇನಾಗುತ್ತೆ ವೈ ಸ್ಕ್ವೇರ್ ಮೈನಸ್ ವೈ ಮೈನಸ್ 6 = 0. ಸೊ ನಾವು ಇಟ್ ಇಸ್ ಅ ಕ್ವಾಡ್ರಾಟಿಕ್ ಈಕ್ವೇಷನ್ ನಮ್ಗೆ ಕ್ವಾಡ್ರಾಟಿಕ್ ಈಕ್ವೇಷನ್ ಸಾಲ್ವ್ ಮಾಡ್ಕೊತು ಏನ್ರಿ ಮಲ್ಟಿಪ್ಲೈ ಮಾಡಿದ್ರೆ ಏನ್ ಬರಬೇಕು ಅಂತಂದ್ರೆ -6 ಬರಬೇಕು ಪ್ಲಸ್ ಆರ್ ಮೈನಸ್ ಮಾಡಿದ್ರೆ ಏನ್ ಬರಬೇಕು ಮೈನಸ್ ಬರಬೇಕು. ಓಕೆ ಸೊ 6 ಬರ್ಬೇಕು ಅಂದ್ರೆ ನಮ್ಗೆ ಏನ್ರಿ 3 × 2 = 6. ಆದ್ರೆ ಇಲ್ಲಿ ಮೈನಸ್ ಬರ್ಬೇಕಂತಂದ್ರೆ ಯಾವ್ದಕ್ ಮೈನಸ್ ಇರ್ಬೇಕು ದೊಡ್ಡ ಸಂಖ್ಯೆ ಮೈನಸ್ ಇರ್ಬೇಕು ಆಸ್ ಸಿಂಪಲ್ ಅಸ್ ದಟ್. ಓಕೆ ಸೊ ಇದೇನಾಗುತ್ತೆ ವೈ ಸ್ಕ್ವೇರ್ -3y + 2y
ಮೈನಸ್ ಸಿಕ್ಸ್ ಈಕ್ವಲ್ ಟು ಝೀರೋ. ಸೊ ಎರಡರೊಳಗೆ ವೈ ಕಾಮನ್ ತೆಗೆದ್ರೆ ವೈ ಮೈನಸ್ ತ್ರೀ, ಇಲ್ಲಿ ವೈ ಮೈನಸ್ ತ್ರೀ ಬಂದ್ರೆ ಆಬ್ವಿಯಸ್ಲಿ ಟೂ ಸಹಿತ ವೈ ಮೈನಸ್ ತ್ರೀ ಬಂದಿರ್ತೈತಿ. ಓಕೆ, ಸೊ ಇದೇನಾಗುತ್ತೆ ಪ್ಲಸ್ ಟೂ ಇಸ್ ಈಕ್ವಲ್ ಟು ಝೀರೋ, ಯಾಕಂದ್ರೆ ಟೂ ಇಂಟು ವೈ ಮಾಡಿದ್ರೆ ಟೂ ವೈ ಬಂದಿರ್ತೈತಿ. ಇಲ್ಲಿ ಕಾಮನ್ ಏನ್ರಿ ವೈ ಮೈನಸ್ ತ್ರೀ, ಅನಂತರ ವೈ ಪ್ಲಸ್ ಟೂ ಇಸ್ ಈಕ್ವಲ್ ಟು ಝೀರೋ. ಸೊ ವೈ ಇಸ್ ಈಕ್ವಲ್ ಟು ತ್ರೀ ಆಗ್ಬೋದು, ಅಥವಾ ವೈ ಇಸ್ ಈಕ್ವಲ್ ಟು ಏನಾಗ್ಬೋದು ಇಲ್ಲಿ ಮೈನಸ್ ಟೂ ಆಗ್ಬೋದು. ಓಕೆ, ಸೊ ಆನ್ಸರ್ ನೋಡಿದ್ರೆ ಆಪ್ಷನ್ ಒನ್ ಇಸ್ ದ ರೈಟ್ ಆನ್ಸರ್. ಅಲ್ಲರಿ ನಮ್ಗೆ ತ್ರೀ ಮತ್ತು ಮೈನಸ್ ಟು ಬರ್ಲಿಕ್ಕಾವು, ಆದ್ರೆ ಕೊಟ್ಟಿರುವಂತ ವ್ಯಾಲ್ಯೂ ಎರಡು ಅದೇನು ಪ್ಲಸ್ ಒಳಗೆ ಮೆನ್ಷನ್ ಮಾಡಿಲ್ಲ ಮೈನಸ್ ಒಳಗೆ ಮೆನ್ಷನ್ ಮಾಡಿಲ್ಲ ಅಂತ ಅನ್ಸ್ಬೋದು. ಅಲ್ಲಿ ಏನಾಗಿತ್ತು ಅಂದ್ರೆ ಇಲ್ಲಿ ಒಳಗಡೆ ಇರುವಂತ ನಂಬರ್ ಎಲ್ಲ ಪಾಸಿಟಿವ್ ಒಳಗೈತೆ, ಆನ್ಸರ್ ನೆಗೆಟಿವ್ ಒಂದು ಚೇಂಜ್ ಆಗುತ್ತೆ. ಸ್ವೀಟ್ ಆಬ್ವಿಯಸ್ಲಿ ಇಟ್ ವಿಲ್ ಬಿ ಪಾಸಿಟಿವ್. ಓಕೆ, ಸೊ ಈ ಕ್ವಾಡ್ರಾಟಿಕ್ ಈಕ್ವೇಷನ್ ಆನ್ಸರ್ ಮೈನಸ್ ಟು ಬಂದಿದೆ, ಬಟ್ ಈ ಇದಕ್ಕೆ ಆನ್ಸರ್ ಏನಾಗಿದೆ ಅಂದ್ರೆ ಪಾಸಿಟಿವ್ ನಾಗಿರತಿ ನೆಗೆಟಿವ್ ನಾಗ ಇರ. ಓಕೆ, ಸೊ 95ನೇ ಪ್ರಶ್ನೆ ಏನ್ರಿ, ಒನ್ ರೂಟ್ ಆಫ್ ದ ಕ್ವಾಡ್ರಾಟಿಕ್ ಈಕ್ವೇಷನ್ ಟೂ ಎಕ್ಸ್ ಸ್ಕ್ವೇರ್ ಮೈನಸ್ ಫೋರ್ ಎಕ್ಸ್ ಪ್ಲಸ್ ಕೆ, ಟೂ ಎಕ್ಸ್ ಸ್ಕ್ವೇರ್ ಮೈನಸ್ ಫೋರ್ ಎಕ್ಸ್ ಪ್ಲಸ್ ಕೆ, ಕರೆಕ್ಟಾ, ಸಾರಿ ಮೈನಸ್ ಕೆ ಎಕ್ಸ್ ಪ್ಲಸ್ ಫೋರ್ ಇಸ್ ಕೊಟ್ಟು ಝೀರೋ, ಕೆ ಎಕ್ಸ್ ಪ್ಲಸ್ ಫೋರ್ ಇಸ್ ಕೊಟ್ಟು ಝೀರೋ ಈಸ್ ಟು ದ ವ್ಯಾಲ್ಯೂ ಆಫ್ ಕೆ ಇಸ್ ಟು ಈಸ್ ಟು ವ್ಯಾಲ್ಯೂ ಆಫ್ ಕೆ ಏನ್ರಿ, ಒಂದು ರೂಟ್ ಟೂ ಅದ ಹಂಗಂದ್ರೆ ಕೆ ವ್ಯಾಲ್ಯೂ ಏನು ಅಂತ ಅವ್ನು ಕೆ ಫೈಂಡ್ ಮಾಡ ಅಂತ ಹೇಳಕತ್ತ. ರೈಟ್, ಹೆಂಗ್ ಸಾಲ್ವ್ ಮಾಡ್ತೀರಿ? ಬೆಟರ್ ಇಲ್ಲಿ ಗೋ ಇದ್ದ ಏನ್ರಿ ರೂಟ್ಸ್ ಮತ್ತೊಳ್ಳೆ ಈ ಕ್ವೆಶನ್ ಟ ರಿಲೇಷನ್ ಇಲ್ಲ, ಅದನ್ನ ಹೆಲ್ಪ್ ತೊಗೊಂಡಿರ್ತೀನಿ. ಏನದ ಅಂತಂದ್ರ ನಮಗ್ ಗೊತ್ತದ ಏನ್ರಿ ಎರಡು ರೂಟ್ ಆಲ್ಫಾ ಮತ್ತು ಬೀಟಾ ಆಗಿದ್ದು ಅಂದ್ರೆ ಅವೆರಡರದ್ದು ನಮಗ್ ಸಮ ಬೇಕಾಯ್ತು. ನಾವೇನ್ ಮಾಡ್ತೀವಿ ಮೈನಸ್ ಬಿ ಡಿವೈಡೆಡ್ ಬೈ ಎ ಮಾಡ್ತೀವಿ, ಸರಿನಾ? ರೈಟ್, ಈಗ ಒಂದು ರೂಟ್ ಅವನ ಹೇಳ್ತಾನೆ ಟೂ ಅದ ಅಂತಂದ್ರೆ ಇನ್ನೊಂದು ರೂಟ್ ನನಗೆ ಗೊತ್ತಿಲ್ಲ. ಬಿ ಜಾಗದಾಗ ಏನೈತಿ ಅಂತಂದ್ರೆ ಮೈನಸ್ ಕೆ ಅದ, ಸೊ ದಟ್ ಈಸ್ ಮೈನಸ್ ಆಫ್ ಮೈನಸ್ ಕೆ ಡಿವೈಡೆಡ್ ಬೈ ಎ ಅಂದ್ರೆ ಏನದ ಟೂ ಅದ. ಸೊ ಇದೇನಂತಂದ್ರೆ ಟೂ ಪ್ಲಸ್ ಬೀಟಾ ಇಸ್ ಇಕ್ವಲ್ ಟು ಕೆ ಡಿವೈಡ್ ಬೈ ಟೂ, ಟೂ ಈ ಕಡೆ ಹೋದ್ರೆ ಟೂ ಇಂಟು ಟೂ ಪ್ಲಸ್ ಬೀಟಾ ಇಸ್ ಇಕ್ವಲ್ ಟು ಕೆ, ದಟ್ ಇಸ್ ಫೋರ್ ಪ್ಲಸ್ ಟೂ ಬೀಟಾ ಇಸ್ ಇಕ್ವಲ್ ಟು ಕೆ. ಅಲ್ಲ ರೀ, ನಮ್ ಒನ್ ನೋಡಿದ್ರೆ ಸಾಲ್ವ್ ಮಾಡಿದ್ವಿ ಎರಡು ಅನ್ನೋದು, ಸೊ ಇದು ನಮ್ಗೆ ಸಾಲ್ವ್ ಮಾಡ್ಲಿಕ್ಕೆ ಬರಲ್ಲ. ಸ್ವಲ್ಪ ಹೋಲ್ಡ್ ಆನ್ ಇರಲಿ, ನನಗೆ ಇನ್ನೂ ಒಂದು ಗೊತ್ತು, ಇನ್ನು ನಮ್ಗೆ ಇನ್ನೂ ಒಂದು ಗೊತ್ತು. ಏನ್ ಗೊತ್ತ್ರಿ, ಅಲ್ಫಾ ಇಂಟು ಬೀಟಾ, ಆ ರೂಟ್ಸ್ ಪ್ರೊಡಕ್ಟ್ ನು ಗೊತ್ತು, ಅಲ್ಲಿ ಒಂದು ಇಕ್ವೇಷನ್ ಬರುವಂತ ಚಾನ್ಸ್ ಇರ್ತದೆ. ಹಟಸಿ ನೋಡೋಣ, ಇಕ್ವೇಷನ್ ಬರ್ಬೋದು ಇಲ್ಲ ಡೈರೆಕ್ಟ್ ಆನ್ಸರ್ ಬರ್ಬೋದು, ನೋಡೋಣ. ಅಲ್ಫಾ ಬೀಟಾ ಅಂದ್ರೆ ಏನ್ ಮಾಡ್ತೀರಿ, ಅಲ್ಫಾ ಬೀಟಾ ಅಂತಂದ್ರೆ ಏನ್ ಇರ್ತೀರಿ, ಸಿ ಡಿವೈಡ್ ಬೈ ಎ ಇರ್ತೈತಿ, ಸಿ ಅಂದ್ರೆ ಏನದ ಫೋರ್ ಅದ, ಡಿವೈಡ್ ಬೈ ಎ ಅಂದ್ರೆ ಟೂ ಅದ, ಅಲ್ಫಾ ಬೀಟಾ ಅಲ್ಫಾ ಅಂದ್ರೆ ಟೂ ಅದ, ನನಗೆ ಬೀಟಾ ಅಂದ್ರೆ ಗೊತ್ತೇ, ಎರಡು ಒಂದೇ ಎರಡು, ಎರಡು ಎರಡನೇ ನಾಲ್ಕು. ಸೊ ಬೀಟಾ ಇಸ್ ಇಕ್ವಲ್ ಟು ಟೂ ಡಿವೈಡೆಡ್ ಬೈ ಟೂ, ಟೂ ಒನ್ಸ್ ಟೂ ಒನ್ಸ್. ಸೊ ಬೀಟಾ ಏನಾಗಿರ್ತೈತಿ ಅಂತಂದ್ರೆ ಒನ್ ಆಗಿದೆ, ಒಂದು ರೂಟ್ ಎರಡು ಆಗಿತ್ತಂದ್ರೆ ಇನ್ನೊಂದು ರೂಟ್ ಏನಾಗಿರ್ತೈತಿ ಅಂತಂದ್ರೆ ಒನ್ ಆಗಿದೆ. ಬೀಟಾ ವ್ಯಾಲ್ಯೂ ಸಿಗ್ತದೆ ನನಗೆ, ಆಪ್ಷನ್ ಕೊಟ್ಟಿರ್ತಾನೆ ನೋಡ್ರಿ, ಯಾವ್ದಾದ್ರು ಆಪ್ಷನ್ ಒನ್ ಅಂತ ಹೇಳಿ ಆನ್ಸರ್ ಇದೆ, ಬಟ್ ಒನ್ ಇಸ್ ನಾಟ್ ಆನ್ಸರ್. ಯಾಕಂದ್ರೆ ನಮ್ಗೆ ಬೇಕಾಗಿದ್ದು ಇನ್ನೊಂದು ರೂಟ್ ಅಲ್ಲ, ನಮಗ್ ಬೇಕಾಗಿದ್ದು ವ್ಯಾಲ್ಯೂ ಆಫ್ ಕೆ ಬೇಕಾಗಿದೆ. ಓಕೆ, ದಟ್ ಈಸ್ ಫೋರ್ ಪ್ಲಸ್ ಟೂ ಇಂಟು ಬೀಟಾ ಅಂದ್ರೆ ಒನ್ ಇಸ್ ಇಕ್ವಲ್ ಟು ಕೆ, ದಟ್ ಈಸ್ ಫೋರ್ ಪ್ಲಸ್ ಟೂ ಇಸ್ ಇಕ್ವಲ್ ಟು ಕೆ, ಕೆ ಇಸ್ ಕೊಟ್ಟು ಏನಾಗಿರ್ತೈತಿ ಅಂತಂದ್ರೆ ಸಿಕ್ಸ್ ಆಗಿರತ್ತೆ. ಏನಾದ್ರಿ ಆನ್ಸರ್ ಆಯ್ತಾ? ಎಸ್, ಆಪ್ಷನ್ ಫೋರ್ ಇಸ್ ದ ರೈಟ್. ಸೊ ನನ್ನ ಕಡೆಯಿಂದ ದಟ್ ಒಂದು ಸಜೆಷನ್ ಏನಪ್ಪ ಅಂದ್ರೆ, ಯಾವುದೇ ಯಾವಾಗ್ಲೂ ನೀವು ಏನಾದ್ರೂ ಒಂದು ಪ್ರಾಬ್ಲಮ್ ಏನಾದ್ರೂ ಸಾಲ್ವ್ ಮಾಡಿದಿರಿ ಅಂತಂದ್ರೆ ಒಂದ್ ಸೆಕೆಂಡ್ ವೇಟ್ ಮಾಡ್ರಿ. ಏನಂದ್ರೆ ಏನ್ ಫೈನ್ ಮಾಡ್ಲಿಕ್ಕೆ ಅಂತಂದ್ರೆ ಏನ್ ಕೇಳೋಣ ಅಂತಂದ್ರೆ ಇನ್ನೊಂದ್ಸರಿ ಕ್ವಶನ್ ನೋಡ್ಕೊಂಡು ಆಪ್ಷನ್ ಟಿಕ್ ಮಾಡಿ. ಯಾಕಂದ್ರೆ ನಮ್ಗೆ ಒನ್ ಮಾರ್ಗ ಒಂದ್ಸರಿ ಟಿಕ್ ಮಾಡಿದ್ರೆ ಇನ್ನೊಂದ್ಸರಿ ಅದನ್ನ ಸ್ಕ್ರಾಚ್ ಮಾಡಿ ಹಾಕ್ಲಿಕ್ಕೆ ನಮ್ಗೆ ಆಪ್ಷನ್ ಇರಲ್ಲ. ಪ್ರಾಬ್ಲಮ್ ನಮ್ಗೆ ಎಲ್ಲಾನು ಗೊತ್ತಿರ್ತದೆ, ಅದ್ರ ಸಹಿತ ನಾವು ಮಿಸ್ಟೇಕ್ ಮಾಡೋ ಚಾನ್ಸ್ ಇರುತ್ತೆ. ಇದು ನಿಮ್ ಕಡೆಯಿಂದ ಆಗಿದೆ. ಓಕೆ, ನೆಕ್ಸ್ಟ್ ಕ್ವಶನ್ 96th ಒನ್. ಗಿವನ್ ದಟ್ ಒನ್ ಆಫ್ ದ ಜೀರೋ ಆಫ್ ದ ಪಾಲಿನೋಮಿಯಲ್ ಎ ಸ್ಕ್ವೇರ್ ಪ್ಲಸ್ ನೈನ್ ಏನೋ ಪಾಲಿನೋಮಿಯಲ್ ಕೊಟ್ಟಿ ಇಸ್ ಅ ರೆಸಿಪ್ರೋಕಲ್ ಆಫ್ ದ ಅದರ್, ಅಂದ್ರೆ ಒಂದ್ ಪಾಲಿನೋಮಿಯಲ್ ಇನ್ನೊಂದಿರದ ರೆಸಿಪ್ರೋಕಲ್ ಅಂತ ಹೇಳ್ತಾನೆ. ದ ವ್ಯಾಲ್ಯೂ ಆಫ್ ಎ ಇಸ್, ಓಕೆ, ಏನ್ರಿ ಅದು ಪಾಲಿನೋಮಿಯಲ್? 96th ಕ್ವಶನ್ ಹೇಳಿದ್ರೆ ಪಾಲಿನೋಮಿಯಲ್ ಏನದ, ಎ ಸ್ಕ್ವೇರ್ ಪ್ಲಸ್ ನೈನ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ 13x ಪ್ಲಸ್ 6a ಈಸ್. ಓಕೆ, ಸೊ ಇದ್ರೊಳಗೆ ಒಂದ್ ಪಾಲಿನೋಮಿಯಲ್ ಇನ್ನೊಂದ್ ಪಾಲಿನೋಮಿಯಲ್ ರೆಸಿಪ್ರೋಕಲ್ ಅದು. ಹಂಗಂದ್ರೆ ಒಂದ್ ಏನ್ರಿ ಒಂದ್ ಏನಾಗಿರ್ಲಿ ಎಕ್ಸ್ ಆಗಿತ್ತಂದ್ರೆ ಇನ್ನೊಂದ್ ಏನಾಗಿರ್ತದೆ ಅಂದ್ರೆ ಒನ್ ಡಿವೈಡ್ ಬೈ ಎಕ್ಸ್. ಎಕ್ಸ್ ಯಾಕ್ರಿ ಎಕ್ಸ್ ಬೇಡ ಇಲ್ಲಿ ಆನ್ಸರ್ ಅಂತಂದ್ರೆ ಎಂ ಅಂತ ತಗೋ, ಒಂದ್ ಎಂ ಆಗಿತ್ತಂದ್ರೆ ಇನ್ನೊಂದ್ ಒನ್ ಡಿವೈಡ್ ಬೈ ಎಂ ಆಗಿರುತ್ತೆ, ಸರಿನಾ? ಹಂಗಂದ್ರೆ ನನಗಿಲ್ಲಿ ಅಲ್ಫಾ ಪ್ಲಸ್ ಬೀಟಾ ತೊಗೊಂಡ್ರೆ ಎಂ ಪ್ಲಸ್ ಒನ್ ಬೈ ಎಂ ಆಗುತ್ತೆ, ಕಾಂಪ್ಲಿಕೇಶನ್ ಹೆಚ್ಚಿಗೆ ಆಗುತ್ತೆ. ನಾನು ಏನ್ ಮಾಡ್ತೀನಿ ಅಂದ್ರೆ
ಇದನ್ನ ಆಲ್ಫಾ ಇಂಟು ಬೀಟಾ ತಗೋತಾನೆ, ವಿಚ್ ಮೀನ್ಸ್ ಎರಡು ಇದರದ ಪ್ರಾಡಕ್ಟ್ ತಗೋತಾನೆ. ಎರಡು ಏನ್ರಿ, ಎರಡು ಇದರದ ಏನು, ಎರಡು ರೂಟ್ಸ್ ಪ್ರಾಡಕ್ಟ್ ತಗೊಂಡಿರ್ತೇನೆ. ಅಲ್ಲ ರೀ, ಈಗ ನೀವು ಆಲ್ಫಾ ಏನು ಇದನ್ನ ಇದೇ ಯಾವ ಯಾವ ಬೇಸ್ ಮೇಲೆ ತಗೊಂಡಿದೆ ಅಂತಂದ್ರೆ ಬಿಕಾಸ್ ಹ್ಯಾಸ್ ಗಿವನ್ ದ ಕ್ವಾಡ್ರಾಟಿಕ್ ಇಕ್ವೇಷನ್. ಕ್ವಾಡ್ರಾಟಿಕ್ ಇಕ್ವೇಷನ್ ಕೊಡೋಣ, ಅದರ ಸಲುವಾಗಿ ಪ್ರೊಡಕ್ಟ್ ಆಫ್ ಕ್ವಾಡ್ರಾಟಿಕ್ ಇಕ್ವೇಷನ್ ದಟ್ ಇಸ್ ಆಲ್ಫಾ ಬೀಟಾ ಅಂದ್ರೆ ಏನಾಗಿರ್ತೈತಿ ಅಂತಂದ್ರೆ ಏನಾಗಿರ್ತೈತಿ, ಸಮ್ ಅಂದ್ರೆ ಮೈನಸ್ ಪಿ ಬೈ ಆಗಿರ್ತೈತಿ. ಪ್ರೊಡಕ್ಟ್ ಅಂದ್ರೆ ಸಿ ಡಿವೈಡ್ ಬೈ ಎ ಆಗಿರ್ತದೆ. ಸಿ ಅಂದ್ರೆ ಏನಂದ್ರಿ, ದಿಸ್ ಇಸ್ ಸಿ, ದಟ್ ಇಸ್ ಸಿಕ್ಸ್ ಎ ಇಸ್ ಸಿ ಅಂತ. ಎ ಅಂದ್ರೆ ಏನಂದ್ರಿ, ಎ ಸ್ಕ್ವೇರ್ ಪ್ಲಸ್ ನೈನ್. ಓಕೆ, ಆಲ್ಫಾ ಇಂಟು ಬೀಟಾ, ಆಲ್ಫಾ ಅಂದ್ರೆ ಎಂ, ಬೀಟಾ ಅಂದ್ರೆ ಒನ್ ಡಿವೈಡ್ ಬೈ ಎಂ, ವಿಚ್ ಮೀನ್ಸ್ ಎಂ ಎಂ ಕ್ಯಾನ್ಸಲ್ ಆದವು. ಅಂದ್ರೆ ಏನಾಗುತ್ತೆ ನಮಗೆ, ಇದು ಎ ಸ್ಕ್ವೇರ್ ಪ್ಲಸ್ ನೈನ್ ಲೆಫ್ಟ್ ಸೈಡ್ ಬಂದ್ರೆ ಏನಾಗುತ್ತೆ ಅಂದ್ರೆ ಎ ಸ್ಕ್ವೇರ್ ಪ್ಲಸ್ ನೈನ್ ಇಸ್ ಇಕ್ವಲ್ ಟು ಸಿಕ್ಸ್ ಎ ಆಗಿರ್ತದೆ. ಓಕೆ, ಸೊ ಎ ಕರೆಕ್ಟ್ ಆಗ್ತದೆ, ಬರೋಣ. ಕನ್ಫ್ಯೂಸ್ ಎ ಸ್ಕ್ವೇರ್ ಸಿಕ್ಸ್ ಎ ಕಡೆ ತಗೊಂಡ್ ಅಂದ್ರೆ ಏನಾಗುತ್ತೆ, ಎ ಸ್ಕ್ವೇರ್ ಮೈನಸ್ ಸಿಕ್ಸ್ ಎ ಪ್ಲಸ್ ನೈನ್ ಇಸ್ ಇಕ್ವಲ್ ಟು ಝೀರೋ. ಹಾಗೆ ಕ್ವಾಡ್ರಾಟಿಕ್ ಇಕ್ವೇಷನ್, ಕ್ವಾಡ್ರಾಟಿಕ್ ಇಕ್ವೇಷನ್ ಅಂದ್ರೆ ಇದನ್ನ ಸಾಲ್ವ್ ಮಾಡಿದ್ರೆ ನಮ್ಗೆ ಎ ವ್ಯಾಲ್ಯೂ ಸಿಕ್ಕುತ್ತೆ. ದಟ್ ಇಸ್ ಎ ಸ್ಕ್ವೇರ್ ಮೈನಸ್ ಏನ್ರಿ, ನೈನ್ ಒಂದ್ಸ ನೈನ್ ಮಲ್ಟಿಪ್ಲೈ ಮಾಡಿದ್ರೆ ಪ್ಲಸ್ ನೈನ್ ಬರಬೇಕು, ಪ್ಲಸ್ ಆರ್ ಮೈನಸ್ ಮಾಡಿದ್ರೆ ಏನ್ ಬರ್ಬೇಕ್ರಿ, ಮೈನಸ್ ಸಿಕ್ಸ್ ಬರಬೇಕು. ಸೊ ಏನಂದ್ರೆ ತ್ರೀ ತ್ರೀ ಸಾ ನೈನ್. ಸೊ ನಮಗೆ ಎರಡು ಎಂಬ ಸಮ್ ಮಾಡಿದೆ ಅಂದ್ರೆ ಮೈನಸ್ ಸಿಕ್ಸ್ ಬರಬೇಕಂದ್ರೆ ಏನಾಗುತ್ತೆ ಅಂದ್ರೆ ಮೈನಸ್ ತ್ರೀ ಇಂಟು ಮೈನಸ್ ತ್ರೀ ಆಗಿದೆ. ದಟ್ ಇಸ್ ಎ ಸ್ಕ್ವೇರ್ ಮೈನಸ್ ತ್ರೀ ಎ ಮೈನಸ್ ತ್ರೀ ಎ ಪ್ಲಸ್ ನೈನ್ ಕೊಟ್ಟು ಝೀರೋ. ಏನಾಗುತ್ತೆ ಇಲ್ಲಿ ಎ ಕಾಮನ್ ತೆಗೆದ ಅಂದ್ರೆ ಎ ಮೈನಸ್ ತ್ರೀ ಆಗುತ್ತೆ, ಇಲ್ಲಿ ತ್ರೀ ಕಾಮನ್ ತೆಗೆದ ಅಂದ್ರೆ ಮೈನಸ್ ತ್ರೀ ಕಾಮನ್ ತೆಗೆದ ಅಂದ್ರೆ ಎ ಮೈನಸ್ ತ್ರೀ ಆಗಿರುತ್ತೆ ಇಸ್ ಕೊಟ್ಟು ಝೀರೋ. ದಟ್ ಇಸ್ ಎ ಮೈನಸ್ ತ್ರೀ ಕಾಮನ್, ಎ ಮೈನಸ್ ತ್ರೀ ಇಂಟು ಎ ಮೈನಸ್ ತ್ರೀ ಇಸ್ ಕೊಟ್ಟು ಝೀರೋ. ದಟ್ ಇಸ್ ಎ ಮೈನಸ್ ತ್ರೀ ಹೋಲ್ ಸ್ಕ್ವೇರ್ ಇಸ್ ಕೊಟ್ಟು ಝೀರೋ. ದಟ್ ಇಸ್ ಎ ಮೈನಸ್ ತ್ರೀ ಇಸ್ ಕೊಟ್ಟು ಝೀರೋ, ಎ ಇಸ್ ಕೊಟ್ಟು ರೈಟ್ ಸೈಡ್ ತ್ರೀ, ರೈಟ್ ಸೈಡ್ ಹೋದ್ರೆ ತ್ರೀ ಪ್ಲಸ್ ತ್ರೀ ಆಗಿರ್ತೈತಿ. ಸೊ ವ್ಯಾಲ್ಯೂ ಆಫ್ ಎ ಅಂದ್ರೆ ಏನ್ ಬಂದಿರ್ತೈತಿ ಅಂದ್ರೆ ಇಲ್ಲಿ ತ್ರೀ ಬಂದಿರ್ತೈತಿ. ಆಪ್ಷನ್ ಒನ್ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ನೆಕ್ಸ್ಟ್ ನೈಂಟಿ ಸೆವೆಂತ್ ಕ್ವೆಶನ್ ಏನಂದ್ರಿ, ದ ಏರಿಯಾ ಆಫ್ ದ ಬೇಸ್ ಆಫ್ ದ ಸಿಲಿಂಡರ್ ಇಸ್ 44 ಸೆಂಟಿಮೀಟರ್ ಸ್ಕ್ವೇರ್. ಓಕೆ, ಅಂಡ್ ಇಟ್ಸ್ ಹೈಟ್ ಇಸ್ 10 ಸೆಂಟಿಮೀಟರ್, ದ ವ್ಯಾಲ್ಯೂ ಆಫ್ ದ ಸಿಲಿಂಡರ್ ಇಸ್. ಓಕೆ, ಸೊ ಬೇಸ್ ರೇಡಿಯಸ್, ಬೇಸ್ ಏರಿಯಾ ಕೊಟ್ಟಣ್ರಿ. ಓಕೆ, ಬೇಸ್ ಏರಿಯಾ ಕೊಟ್ಟಣ, ದಟ್ ಇಸ್ 44 ಸೆಂಟಿಮೀಟರ್ ಸ್ಕ್ವೇರ್. ಆನಂತರ ಇನ್ನೊಂದು ಏನ್ ಕೊಡಿದಾರೆ ಅಂತಂತಂದ್ರೆ ಹೈಟ್ ಕೊಡಿದಾನೆ, ಎಚ್ ಇಸ್ ಇಕ್ವಲ್ ಟು 10 ಸೆಂಟಿಮೀಟರ್. ಅಂಡ್ ಏನ್ ಕೇಳಿ ವ್ಯಾಲ್ಯೂ ಏನಾಗಿರ್ತದೆ ಅದಕ್ಕೆ. ಓಕೆ, ಇದನ್ನ ಸಾಲ್ವ್ ಮಾಡ್ಲಿಕ್ಕೆ ನನ್ಗೆ ಹೇಳ್ಬೇಕು ಏನ್ರಿ, ಒಂದು ಏರಿಯಾ ಕೊಟ್ಟಣ, ಅದ್ರ ಬೇಸ್ ಮೇಲೆ ಆಕ್ಚುಲಿ ಏನಂದ್ರೆ ವ್ಯಾಲ್ಯೂಮ್ ದ ಆನ್ಸರ್. ಇದು ಗೊತ್ತಾಗಲ್ಲ ನಮ್ಗೆ ವ್ಯಾಲ್ಯೂಮ್ ಅಂದ್ರೆ ಏನದ್ರಿ, ವ್ಯಾಲ್ಯೂಮ್ ಅಂದ್ರೆ ಏನದ ಏನದ ಅಂತಂದ್ರೆ ಪೈ ಆರ್ ಸ್ಕ್ವೇರ್ ಹೆಚ್ಚ, ಪೈ ಆರ್ ಸ್ಕ್ವೇರ್ ಹೆಚ್ಚ. ಓಕೆ, ಸೊ ನನಗೆ ಪೈ ಆರ್ ಸ್ಕ್ವೇರ್ ಹೆಚ್ಚದ್ರಿ. ಅಂಡ್ ಒನ್ ಮೋರ್ ಥಿಂಗ್ ಏನಪ್ಪಾ ಅಂತಂದ್ರೆ ವ್ಯಾಲ್ಯೂಮ್ ಅಂದ್ರೆ ಏನಾಗಿರ್ತೈತಿ, ಬೇಸ್ ಬೇಸ್ ಆಗಿರುವಂತಹ ಸರ್ಫೇಸ್ ಏನದ್ರಿ, ಅದ್ರದ್ದು ಏರಿಯಾ ಇಂಟು ಹೈಟ್ ಮಾಡಿದ್ರೆ ನಮ್ಗೆ ಏರಿಯಾ ಸಿಕ್ಕಿರ್ತೈತಿ. ಓಕೆ, ಅದು ಕ್ಯೂಬ್ ತೋರಿ, ಕ್ಯೂಬಾಯ್ಡ್ ತೋರಿ, ಸಿಲಿಂಡರ್ ತೋರಿ, ವಿಚ್ ಆರ್ ಇಟ್ ಮೇ ಬಿ, ಯಾವ್ದೇ ತಗೊಂಡ್ರು ಸಹಿತ ಅದೇ ಆಗಿರ್ತೈತಿ. ರೈಟ್, ದಟ್ ಈಸ್ ಏನ್ರಿ ಪೈ ಆರ್ ಸ್ಕ್ವೇರ್ ಹೆಚ್ಚಿ ಅಂದ್ರೆ ಏನಂತಂದ್ರೆ ಆಬ್ವಿಯಸ್ಲಿ ಈ ವಿ ಅಂದ್ರೆ ಏನಾಗಿದೆ ಅಂದ್ರೆ ಎ ಇಂಟು ಎಚ್ ಆಗಿರ್ತದೆ. ಸೊ ವಿ ಅಂದ್ರೆ ಅವ್ ಆಲ್ರೆಡಿ ಮೆನ್ಷನ್ ಮಾಡಿದಾನೆ 44, 10 ಎಚ್ ಅಂದ್ರೆ 10, 44 ಇಂಟು 10 ಅಂದ್ರೆ ಏನಾಗ್ತದೆ 400 ಸೆಂಟಿಮೀಟರ್ ಕ್ಯೂ ಆಗ್ತದೆ. ಓಕೆ, ರೈಟ್, ದಟ್ ಈಸ್ 4 ಇಸ್ ದ ರೈಟ್ ಆನ್ಸರ್. ವೆರಿ ಸಿಂಪಲ್ ಕ್ವಶನ್ ಅದ್ರಿ. ಬಟ್ ಪ್ರಾಬ್ಲಮ್ ಏನಾಗುತ್ತಪ್ಪ ಅಂತಂದ್ರೆ ನಾವು ಸಾಲ್ವ್ ಮಾಡುವಾಗ ಇದಕ್ಕೆ ಎ ಯೂಸ್ ಮಾಡ್ಕೊಂಡು ಆರ್ ಫೈಂಡ್ ಮಾಡ್ತೀವಿ, ಆರ್ ಮೇಲೆ ಇನ್ಪುಟ್ ಮಾಡಿ ಒಳ್ಳೆ ನಾವು ಆನ್ಸರ್ಸ್ ಫೈಂಡ್ ಮಾಡ್ತೀವಿ, ಅವಾಗ ಸಹಿತ ಏನ್ ಬಂದಿರ್ತದೆ ನಮ್ಗೆ 440 ಸೆಂಟಿಮೀಟರ್ ಕ್ಯೂಬ್ ಬಂದಿರ್ತೀವಿ. ಇಲ್ಲಿ ಆರ್ ಕಂಡು ಹಿಡಿಯುವಂತ ಅವಶ್ಯಕತೆ ಇಲ್ಲ, ಅದನ್ನ ಮಾಡ್ಲಿಕ್ಕೆ ಹೋಗಬೇಡಿ. ಓಕೆ, ನಂತರ 98th ಕ್ವಶನ್, ದ ಸಾಲಿಡ್ ಸ್ಪಿಯರ್ ಅಂಡ್ ಸಾಲಿಡ್ ಹೆಮಿಸ್ಫಿಯರ್ ಹ್ಯಾವ್ ಈಕ್ವಲ್ ಟೋಟಲ್ ಸರ್ಫೇಸ್ ಏರಿಯಾ, ದ ರೇಷಿಯೋ ಆಫ್ ದೇರ್ ರೇಡಿಯೈ ಇಸ್. ಓಕೆ, ಏನ್ ಕೊಟ್ಟಿದ್ದಂಗ್ರಿ, ಎ ಸಾಲಿಡ್ ಸ್ಪಿಯರ್, ಸಾಲಿಡ್ ಸ್ಪಿಯರ್ ಅಂಡ್ ಸಾಲಿಡ್ ಹೆಮಿಸ್ಫಿಯರ್ ಹ್ಯಾವ್ ಈಕ್ವಲ್ ಟೋಟಲ್ ಸರ್ಫೇಸ್ ಏರಿಯಾ. ಓಕೆ, ಸೊ ಟೋಟಲ್ ಸರ್ಫೇಸ್ ಏರಿಯಾ ಆಫ್ ಸ್ಪಿಯರ್ ಇಸ್ ಈಕ್ವಲ್ ಟು ಟೋಟಲ್ ಸರ್ಫೇಸ್ ಏರಿಯಾ ಆಫ್ ಹೆಮಿಸ್ಫಿಯರ್. ಇದೇನ್ರಿ ಅನ್ಕೊಂಡಿರೋದು ಹೆಮಿಸ್ಫಿಯರ್, ರೈಟ್, ಈಕ್ವಲ್ ಟು ದ ಟೋಟಲ್ ಸರ್ಫೇಸ್ ಏರಿಯಾ. ರೈಟ್, ಸಾಲಿಡ್ ಸ್ಪಿಯರ್, ಟೋಟಲ್ ಸರ್ಫೇಸ್ ಏರಿಯಾ ಆಫ್ ಸ್ಪಿಯರ್ ಅಂದ್ರೆ ಏನಂದ್ರಿ, 4 pi ಆರ್ ಸ್ಕ್ವೇರ್. ಓಕೆ, ಟೋಟಲ್ ಸರ್ಫೇಸ್ ಆಫ್ ಏರಿಯಾ ಆಫ್ ಹೆಮಿಸ್ಫಿಯರ್ ಅಂದ್ರೆ ಏನಂದ್ರಿ, 3 pi r square. ಅಲ್ಲ ರೀ, ಮಿಸ್ಟೇಕ್ ಏನಾಗಿರ್ತದೆ, ರೇಡಿಯಸ್ ಎರಡು ಸೇಮ್ ತಗೋಬೇಕಂತೆ, ಎರಡು ಸೇಮ್ ತಗೋಬೇಡ. ಇದನ್ನ ಮೊದಲನೇದು ಸ್ಪಿಯರ್ ಆರ್ ಆರ್ ಸ್ಕ್ವೇರ್ ತಗೊಂಡು ಹೆಮಿಸ್ಫಿಯರ್ ಸ್ಮಾಲ್ ಆರ್ ತಗೊಂಡು. ಓಕೆ, ಸೊ ಏನಾಗುತ್ತೆ ಅಂದ್ರೆ, ಓಕೆ, ಆರ್ ಸ್ಕ್ವೇರ್ ಇಸ್ಕೊಂಡು ಇಲ್ಲಿ ಏನಾಗುತ್ತೆ, ಇವ್ನ ರೈಟ್ ಸೈಡ್ ತಗೊಂಬರೋಣ, ಆರ್ ಸ್ಕ್ವೇರ್ ಈ ಕಡೆ ತಗೊಂಬರೋಣ. ಆರ್ ಸ್ಕ್ವೇರ್ ಇಸ್ಕೊಂಡು 3 pi / 4 pi, ಪೈ ಪೈ ಕ್ಯಾನ್ಸಲ್ ಆಯ್ತು, ಆರ್ ಡಿವೈಡೆಡ್ ಬೈ ಆರ್ ಸ್ಕ್ವೇರ್ ಇಸ್ ಈಕ್ವಲ್ ಟು 3 / 4, ಆರ್ ಡಿವೈಡ್ ಬೈ ಆರ್ ಅಂದ್ರೆ ಏನಾಗಿರ್ತದೆ,
ಇಲ್ಲಿ ಸ್ಕ್ವೇರ್ ರೂಟ್ ಹಾಕಿದ್ರು ಅಂದ್ರೆ ರೂಟ್ 3 ಡಿವೈಡೆಡ್ ಬೈ 4 ದ ಸ್ಕ್ವೇರ್ ರೂಟ್ ಅಂತಂದ್ರೆ ಏನಾಗುತ್ತೆ 2 ಆಗುತ್ತೆ. ಆಪ್ಷನ್ 1 ದಟ್ ಇಸ್ 3:2 ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್ ರೈಟ್. ನೆಕ್ಸ್ಟ್ 99 ಚೇಂಜ್ ಆಗುತ್ತಾ ನೋಡೋಣ. ಓಕೆ ಡಯಾಗ್ರಾಮ್ ಕೊಟ್ಟಿದ್ದಾನೆ ಏನ ಟ್ರೈಂಗಲ್ ಎ ಬಿ ಸಿ ಎ ಬಿ ಈಕ್ವಲ್ ಟು ಎ ಸಿ ಎ ಬಿ ಈಕ್ವಲ್ ಟು ಎ ಸಿ ಫೈನ್. ಆಂಗಲ್ ಎ ಇಸ್ ಈಕ್ವಲ್ ಟು 48 degrees ಆಂಗಲ್ ಎ ಸಿ ಡಿ ಇಸ್ ಈಕ್ವಲ್ ಟು 18 degrees ದ ಮೆಜರ್ ಆಫ್ ಡಿ ಸಿ ಬಿ ಅಸ್ ಟೈಮ್. ಸೊ ಡಯಾಗ್ರಾಮ್ ಕೊಟ್ಟಾನ ಎಕ್ಸಾಮ್ ನಾವು ಡಯಾಗ್ರಾಮ್ ಮಾಡುವಂತ ಅವಶ್ಯಕತೆ ಇರಲ್ಲ, ಆಲ್ರೆಡಿ ನಮ್ಮ ಕ್ವಶನ್ ಪೇಪರ್ ಒಳಗೆ ಡಯಾಗ್ರಾಮ್ ಇರ್ತದ್ರಿ, ಅದನ್ನೇ ನೋಡಿಕೊಂಡು ಅಲ್ಲೇ ಏನಾದ್ರೂ ಚಾನ್ಸ್ ಇದೆ ಅಂದ್ರೆ ಮಾಡಿಕೊಂಡು ಅಲ್ಲಿ ಸಾಲ್ವ್ ಮಾಡ್ರಿ, ಅದಕ್ಕೆ ಮತ್ತೆ ಎಕ್ಸ್ಟ್ರಾ ಡಯಾಗ್ರಾಮ್ ಡ್ರಾ ಮಾಡುವಂತ ಅವಶ್ಯಕತೆ ಇಲ್ಲ. ಇದರಲ್ಲಿ 48 degrees ನಂತರ ದಿಸ್ ಇಸ್ 18 degrees ರೈಟ್. ದ ಮೆಜರ್ ಆಫ್ ಡಿ ಸಿ ಬಿ ಡಿ ಸಿ ಬಿ ಈ ವ್ಯಾಲ್ಯೂ ಏನು ಅಂತ ಕೇಳ್ತಾರೆ ರೈಟ್. ಓಕೆ ಎ ಬಿ ಈಕ್ವಲ್ ಟು ಎ ಸಿ ಅಂತ ಹೇಳಿದ್ರು, ಎ ಬಿ ಈಕ್ವಲ್ ಟು ಎ ಸಿ ಎ ಬಿ ಈಕ್ವಲ್ ಟು ಎ ಸಿ ಇವೆರಡು ಏನಪ್ಪ ಅಂತಂದ್ರೆ ಈಕ್ವಲ್ ಇವೆರಡು ಈಕ್ವಲ್ ಅದು ಅಂದ್ರೆ ಆಬ್ವಿಯಸ್ಲಿ ಇವೆರಡು ಸೈಡಿಗೆ ಅಪೋಸಿಟ್ ಇರುವಂತಹ ಆಂಗಲ್ಸ್ ಏನಾಗಿರ್ತವೆ ಅಂತಂದ್ರೆ ಈಕ್ವಲ್ ಆಗಿರ್ತವೆ. ವಿಚ್ ಮೀನ್ಸ್ ಬಿ ಮತ್ತ ಸಿ ಏನಾಗಿರ್ತೈತಿ ಟೋಟಲ್ ಎ ಬಿ ಸಿ ಮತ್ತೊಳಿ ಎ ಸಿ ಡಿ ಆಂಗಲ್ ಎ ಬಿ ಸಿ ಅಂತರ ಆಂಗಲ್ ಎ ಸಿ ಬಿ ಎರಡು ಏನಾಗಿರ್ತವ್ರಿ ಈಕ್ವಲ್ ಆಗಿರ್ತಾವ. ಸೊ ಈಕ್ವಲ್ ಆಗ್ಯಾವ ಅಂತಂದ್ರೆ ಫೈನ್ ಈಕ್ವಲ್ ಆಗಿರೋ ಇದೇನಂದ್ರೆ 48 degrees ಅದ. ಓಕೆ ಇದು 48 degrees ಓಕೆ. ಸೊ ಈಕ್ವಲ್ ಆಗಿದ್ದ ಆಂಗಲ್ ಏನಾಗಿರ್ಲಿ ಅಂತಂದ್ರೆ ಎರಡು ಏನಾಗಿರ್ಲಿ ಅಂತಂದ್ರೆ ಎ ಆಗಿರ್ಲಿ, ದಿಸ್ ಈಕ್ವಲ್ ಟು ಎ ಆಗಿರ್ಲಿ ಅಂದ್ರೆ 48 degrees ಇದು 48 degrees ಈ ಎರಡು ಆಂಗಲ್ ಅನ್ನ ನಾವ್ ಏನಂತ ಕನ್ಸಿಡರ್ ಮಾಡಿರ್ತಂದ್ರೆ ಎ ಅಂತ ಕನ್ಸಿಡರ್ ಮಾಡಿರ್ತೀವಿ, ದಟ್ ಇಸ್ ಎ ಪ್ಲಸ್ ಎ ಓಕೆ ದಟ್ ಇಸ್ ಈಕ್ವಲ್ ಟು 180 degrees. ಟ್ರಯಾಂಗಲ್ ನ ಮೂರು ಆಂಗಲ್ಸ್ ಅನ್ನ ಸೇಮ್ ಮಾಡಿ ಸಮ ತಗೊಂಡ್ರೆ ಏನಂದ್ರೆ 180 degrees ಆಗಿರ್ತೈತಿ. ಎ ಪ್ಲಸ್ ಎ ಅಂದ್ರೆ 2 ಆಗಿರ್ತೈತಿ, 180 minus 48 ರೈಟ್ ಸೈಡ್ ಹೋದ್ರೆ 48 ಆಗಿರುತ್ತೆ, ದಿಸ್ ಈಕ್ವಲ್ ಟು 2 equal to 180 minus 48. ಸೊ 180 ಒಳಗೆ 48 ಅಂತಂದ್ರೆ ಏನಾಗಿರ್ತದೆ ಅಂದ್ರೆ 132 ಉಳಿದಿರ್ತೈತಿ, ದಟ್ ಇಸ್ ಎ ಈಕ್ವಲ್ ಟು 132/2 ಕರೆಕ್ಟಾ ರೈಟ್. ಎರಡು ಒಂದ ಎರಡು ಎರಡು ಆರ್ಲ ಹನ್ನೆರಡು ಒಂದು ಉಳಿತು ಎರಡು ಆರ್ಲ ಹನ್ನೆರಡು ಅಂದ್ರೆ ಎ ಅಂದ್ರೆ ಎಷ್ಟು ಬರ್ತದೆ ಇಲ್ಲಿ 66 degrees ಸರಿನಾ. 66 degrees ಅಂತಂದ್ರೆ ಏನಾಯ್ತು ಇಲ್ಲಿ ಆಂಗಲ್ ಎ ಅಂದ್ರೆ ನಾವ್ ಇಲ್ಲಿ ಆಂಗಲ್ ಕನ್ಸಿಡರ್ ಮಾಡಿದ್ರೆ ಅಂದ್ರೆ ಎ ಬಿ ಸಿ ಮತ್ತು ಎ ಸಿ ಬಿ ಇದೇನಂದ್ರೆ ಇದು 66 ಐತಿ ಇದು 66 ಐತಿ. ಸೊ ಟೋಟಲ್ ಆಂಗಲ್ ಎ ಸಿ ಬಿ ಎಷ್ಟದ ಅಂತಂದ್ರೆ 66 degrees ಓಕೆ. ಸೊ ದಟ್ ಈಸ್ 18 plus x is equal to 66 x ಈಕ್ವಲ್ ಟು 66 minus 18 x is equal to ಏನಾಗುತ್ತೆ ಅಂತಂದ್ರೆ 66 ಒಳಗೆ 18 ಕೇಳಿದ್ರೆ ನಮ್ಗೆ x ಸಿಕ್ಕಿದೆ, ದಟ್ ಈಸ್ 18 ಆಡ್ ಮಾಡಿದ್ರೆ 26 ಆಗಿರುತ್ತೆ, 8 plus ಮುಂದೆ 40 ಅಂದ್ರೆ ಏನಾಗುತ್ತೆ ಅಂದ್ರೆ 48 degrees 48 degrees ಈಸ್ ದ ರೈಟ್ ಆನ್ಸರ್. ಆಪ್ಷನ್ 2 ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 100th ಕ್ವಶನ್ ಏನಂದ್ರೆ ಟ್ರಯಾಂಗಲ್ ಎ ಬಿ ಸಿ ಟ್ರಯಾಂಗಲ್ ಎ ಬಿ ಸಿ ಈಸ್ ಏನಂದ್ರೆ ಈಸ್ ಏನ್ರಿ ಕಾಂಗ್ರೆಂಟ್ ಟು ಟ್ರಯಾಂಗಲ್ ಡಿ ಇ ಎ ಟ್ರಯಾಂಗಲ್ ಎ ಬಿ ಸಿ ಟ್ರಯಾಂಗಲ್ ಎ ಡಿ ಎಫ್ ಏನದ ಅಂತಂದ್ರೆ ಕಾಂಗ್ರೆಂಟ್ ಅದ. ಏರಿಯಾ ಆಫ್ ಟ್ರಯಾಂಗಲ್ ಎ ಬಿ ಸಿ ಅಂದ್ರೆ ಏನದ, ಏರಿಯಾ ಆಫ್ ಟ್ರಯಾಂಗಲ್ ಎ ಬಿ ಸಿ ಏನ್ ಕೊಟ್ಟಾರೆ 64 centimeters ಸ್ಕ್ವೇರ್ ಕೊಟ್ಟಾನ. ಹಂಗಂದ್ರೆ ಏರಿಯಾ ಆಫ್ ಡಿ ಎಫ್ ಏರಿಯಾ ಆಫ್ ಟ್ರಯಾಂಗಲ್ ಡಿ ಇ ಎಫ್ ಈಸ್ ಈಕ್ವಲ್ ಟು 121 centimeters ಓಕೆ. ಸಾರಿ ಇಲ್ಲಿ ಏನಾದ್ರೆ ಇವು ಎರಡು ಕಾಂಗ್ರೆಂಟ್ ಇಲ್ಲ, ಎರಡು ಏನದ ಅಂತಂದ್ರೆ ಸಿಂಗ್ಲರ್ ಅಂದ್ರೆ ಕಾಂಗ್ರೆಂಟ್ ಅಂದ್ರೆ ಏನಾಗಿರ್ತದೆ ಅಂದ್ರೆ ಎರಡು ಟ್ರಯಾಂಗಲ್ ಎಲ್ಲಾ ಸೈಡ್ಸ್ ಮತ್ತೆ ಎಲ್ಲಾ ಆಂಗಲ್ಸ್ ಈಕ್ವಲ್ ಇದ್ದಂದ್ರೆ ಕಾಂಗ್ರೆಂಟ್ ಅಂತ ಇರ್ತೀವಿ. ಅಂದ್ರೆ ಎರಡು ಟ್ರಯಾಂಗಲ್ ಇಲ್ಲಿ ಏನದ ಅಂತಂದ್ರೆ ಸಿಂಗ್ಲರ್ ಇರ್ತದೆ, ಅಂದ್ರೆ ನೋಡ್ಲಿಕ್ಕೆ ಶೇಪ್ ಸೇಮ್ ಅದಾವ ಬಟ್ ಅದ್ರಲ್ಲಿ ಏನಂದ್ರೆ ದಟ್ ಸೈಜ್ ಏನಾಗಿರಲಿಲ್ಲ ಅಂದ್ರೆ ಸೇಮ್ ಆಗಿರುತ್ತೆ. ನೆಕ್ಸ್ಟ್ ಇಸ್ ಈಕ್ವಲ್ ಟು 121 centimeters ಸ್ಕ್ವೇರ್ ಅಂಡ್ ಎಫ್ ಈಸ್ ಈಕ್ವಲ್ ಟು 15.4 ಎಫ್ ಈಸ್ ಈಕ್ವಲ್ ಟು 15.4 centimeters ದೆನ್ ದ ಮೆಜರ್ ಆಫ್ ಬಿ ಸಿ ಹಂಗಂದ್ರೆ ಬಿ ಸಿ ಈಕ್ವಲ್ ಟು ಏನಾಗಿದೆ ನಿಮಗೆ ಓಕೆ. ಸೊ ಇ ಎಫ್ ಅನ್ನ ಮೆನ್ಷನ್ ಮಾಡಿದಾನ ಬಿ ಸಿ ಕೇಳಿದಾನೆ ಓಕೆ. ಇಲ್ಲಿ ಒಂದು ನಮ್ಗೆ ಏನ್ರಿ ಒಂದು ಫಾರ್ಮುಲಾ ಏನದ ಅಂತಂದ್ರೆ ಒಂದು ಥಿಯರಮ್ ಏನದಂದ್ರೆ ಏರಿಯಾ ಆಫ್ ಟ್ರಯಾಂಗಲ್ ಎ ಬಿ ಸಿ ಅಂತಂದ್ರೆ ಎ ಬಿ ಸಿ ಡಿವೈಡೆಡ್ ಬೈ ಏರಿಯಾ ಆಫ್ ಟ್ರಯಾಂಗಲ್ ಡಿ ಇ ಎಫ್ ಎರಡು ಟ್ರಯಾಂಗಲ್ ಏರಿಯಾದ ರೇಷಿಯೋ ಏನಾಗಿರ್ತದಲ್ಲ ದಟ್ ವಿಲ್ ಬಿ ಈಕ್ವಲ್ ಟು ದ ದೇರ್ ಕರೆಸ್ಪಾಂಡಿಂಗ್ ಸೈಡ್ಸ್ ಅದರದ ಕರೆಸ್ಪಾಂಡಿಂಗ್ ಸೈಡ್ಸ್ ರೇಷಿಯೋ ದ ಸ್ಕ್ವೇರ್ ಏನಾಗಿರ್ತೈತಿ ಅಂದ್ರೆ ಈಕ್ವಲ್ ಆಗಿರುತ್ತೆ. ದಟ್ ಈಸ್ ಎ ಬಿ ಡಿವೈಡೆಡ್ ಬೈ ಡಿ ಇ ಸ್ಕ್ವೇರ್ ಈಸ್ ಈಕ್ವಲ್ ಟು
ಬಿಸಿ ಡಿವೈಡೆಡ್ ಬೈ ಎಫ್ ಸ್ಕ್ವೇರ್ ಓಕೆ ಇಸ್ ಈಕ್ವಲ್ ಟು ಎಸಿ ಡಿವೈಡ್ ಬೈ ಡಿ ಎಫ್ ಸ್ಕ್ವೇರ್ ಎಸಿ ಡಿವೈಡ್ ಬೈ ಡಿ ಎಫ್ ಸ್ಕ್ವೇರ್ ಏನಂದ್ರೆ ಇಲ್ಲಿ ಎ ಬಿಗೆ ಡಿ ಏನ್ರಿ ಏನ್ರಿ ಕರೆಸ್ಪಾಂಡಿಂಗ್ ಅದ ಇಲ್ಲಿ ಬಿಸಿಗೆ ಎಫ್ ಕರೆಸ್ಪಾಂಡಿಂಗ್ ಅದ ಇಲ್ಲಿ ಎಸಿಗೆ ಅಂತರ ಎಸಿಗೆ ಡಿ ಎಫ್ ಕರೆಸ್ಪಾಂಡಿಂಗ್ ಅದ ಸೊ ಇದು ಏನಂದ್ರೆ ನಮ್ಗೆ ತೇರಂ ಅದ ಓಕೆ ನೆಕ್ಸ್ಟ್ ಇಲ್ಲಿ ನನಗೆ ಏರಿಯಾ ಟ್ರಯಾಂಗಲ್ ಎ ಬಿ ಸಿ ಅಂದ್ರೆ ಏನ್ ಕೊಡೋದಾನ 64 ಕೊಡೋದಾನ ಇದು ಏನಂದ್ರೆ 121 ಅದ ಏರಿಯಾ ಟ್ರಯಾಂಗಲ್ ಡಿ ಎಫ್ ಆನಂತರ ನಮ್ಗೆ ಏನ್ ಕೊಡೋದಾನ ರೀ ಬಿ ಎಫ್ ಕೊಡೋದಾನ ಬಿ ಸಿಗೆ ಅದಾನ ಓಕೆ ಬಿ ಬಿ ಸಿ ಅಂದ್ರೆ ಏನಂದ್ರೆ ಗೊತ್ತಿಲ್ಲ ಡಿವೈಡ್ ಬೈ ಇ ಎಫ್ ಅಂದ್ರೆ ಏನಂದ್ರಿ 15.44 ರೈಟ್ ನಮ್ಗೆ ಇದೇ ಇದ್ರ ವ್ಯಾಲ್ಯೂ ಬೇಕಾಯ್ತಂದ್ರೆ ಇದು ಸ್ಕ್ವೇರ್ ರೂಟ್ ತೆಗಿಬೇಕು ದಟ್ ಇಸ್ ಸ್ಕ್ವೇರ್ ರೂಟ್ ಆಫ್ 64 ಡಿವೈಡ್ ಬೈ 121 ಇಸ್ ಈಕ್ವಲ್ ಟು ಬಿ ಸಿ ಡಿವೈಡ್ ಬೈ 15.4 ನನಗೆ ಏನ್ ಬೇಕ್ರಿ ಬಿ ಸಿ ಬೇಕು ಓಕೆ ಸೊ ಇದ್ರ ವ್ಯಾಲ್ಯೂ ಏನಿರುತ್ತೆ 64 ಅದು ಸ್ಕ್ವೇರ್ ರೂಟ್ 8 121 ಸ್ಕ್ವೇರ್ ರೂಟ್ 11 ಇಸ್ ಈಕ್ವಲ್ ಟು ಬಿ ಸಿ ಡಿವೈಡ್ ಬೈ 15.4 ಓಕೆ ಸೊ ಬಿ ಸಿ ಬೇಕಾಗಿತ್ತಂದ್ರೆ ಇದನ್ನ ಲೆಫ್ಟ್ ಸೈಡ್ ತೋರಿಸ್ತೇನೆ ಅಂದ್ರೆ ಬಿ ಸಿ ಇಸ್ ಕೊಟ್ಟು ಏನಿರುತ್ತೆ 8 ಡಿವೈಡೆಡ್ ಬೈ 11 ಇಂಟು 15.4 11 ನಾಲ್ಕು ಉಳಿತು 11 44 ಸೊ 2 ಒಂದು ಪ್ಲೇಸ್ ಬಿಟ್ಟು ಪಾಯಿಂಟ್ ಕೊಡ್ತೀನಿ 14.8 1.4 ಆಗುತ್ತೆ 14 112 ದಟ್ ಇಸ್ 11.2 ಸೆಂಟಿಮೀಟರ್ ವಿಲ್ ಬಿ ದ ಆನ್ಸರ್ ಏನ್ರಿ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್ ಓಕೆ ಸೊ ಇದನ್ನ ಸಾಲ್ವ್ ಮಾಡ್ಲಿಕ್ಕೆ ನಮ್ಗೆ ಆ ಟ್ರಯಾಂಗಲ್ ಪ್ರಾಪರ್ಟಿ ಇರುವಂತ ಒಂದು ಥಿಯರಮ್ ಏನಂದ್ರೆ ನಮ್ಗೆ ಇಲ್ಲಿ ನೆನಪಿಲ್ಲ ಏನಪ್ಪ ಪ್ರಾಪರ್ಟಿ ಯಾವ್ದಪ್ಪ ಅಂತಂದ್ರೆ ಏರಿಯಾ ಆಫ್ ಟ್ರಯಾಂಗಲ್ ಏನ್ರಿ ರೇಷಿಯೋ ಆಫ್ ಏರಿಯಾ ಆಫ್ ಟ್ರಯಾಂಗಲ್ಸ್ ವಿಲ್ ಬಿ ಈಕ್ವಲ್ ಟು ದ ಏನ್ರಿ ಸ್ಕ್ವೇರ್ ಆಫ್ ರೇಷಿಯೋಸ್ ಆಫ್ ದೇರ್ ಕರೆಸ್ಪಾಂಡಿಂಗ್ ಸೈಡ್ಸ್ ಸೊ ಆ ಕರೆಸ್ಪಾಂಡಿಂಗ್ ಸೈಡ್ಸ್ ರೇಷಿಯೋ ಆಫ್ ಸ್ಕ್ವೇರ್ಗೆ ಅವು ಏನಂದ್ರೆ ಏರಿಯಾದ ರೇಷಿಯೋ ಏನಾಗಿತ್ತು ಅಂದ್ರೆ ಈಕ್ವಲ್ ಆಗಿದೆ ಅಂತ ಹೇಳಿದ್ದೆ ಓಕೆ ನೆಕ್ಸ್ಟ್ 109ನೇ ಪ್ರಶ್ನೆ ದ ಆಂಗಲ್ಸ್ ಆಫ್ ಎ ಕ್ವಾಡ್ರಿಲೇಟರ್ ಆರ್ ಇನ್ ದ ರೇಷಿಯೋ 3:5:7:9 ದ ಮೆಜರ್ ಆಫ್ ಇಟ್ಸ್ ಸ್ಮಾಲೆಸ್ಟ್ ಆಂಗಲ್ ಈಸ್ ಓಕೆ ಏನ್ ಕೊಡ್ರಿ ಎಲ್ಲಾ ರೇಷಿಯೋ ಏನಂದ್ರೆ 3:5:7:9 ಅಂತ ಹೇಳ್ತದಾನ ಅದ್ರ ಇಷ್ಟು ಸಮಯ ಏನಾಗಿರ್ತೈತಿ ಅಂದ್ರೆ ಕ್ವಾಡ್ರಿಲೇಟರ್ ಅಂದ್ರೆ ಆಬ್ವಿಯಸ್ಲಿ ಏನಾಗಿರ್ತೈತಿ 366 ಆಗಿರ್ತೈತಿ ಇವನ್ ಏನ್ ತಗೊಂಡ್ರೆ 3x 5x 7x + 9x ಈಕ್ವಲ್ ಟು ಏನಾಗಿರ್ತದೆ ಅಂದ್ರೆ 360 degrees ಆಗಿರ್ತೈತಿ ಓಕೆ ಸೊ 5+3 8 8+7 15 15+9 24 24x = 360 ದಟ್ ಇಸ್ ಎಕ್ಸ್ ಈಕ್ವಲ್ ಟು ಏನಾಗಿರ್ತೈತಿ 360 ಡಿವೈಡೆಡ್ ಬೈ 24 ಆಗಿರ್ತೈತಿ ಓಕೆ ಸೊ ಇಲ್ಲಿ ಸಾಲ್ವ್ ಮಾಡಿದ್ವಿ ಅಂದ್ರೆ 6 4 24 6 6 36 ಮುಂದೊಂದ್ಸಲ 4 1 4 2 24 4 5 20 ಎಕ್ಸ್ ಇಸ್ ಈಕ್ವಲ್ ಟು 15 degrees ಸರ್ ಚೆಕ್ ಮಾಡ್ರಿ ಒಂದ್ 15 degrees ಕೊಟ್ಟಿಲ್ಲ ಕೊಟ್ಟಿಲ್ಲ ಅಂದ್ರೆ ಇದು ತೊಂದ್ರೆ ಇಲ್ಲ ಆಕ್ಚುಲಿ ನಾವ್ ಏನ್ ಕೇಳೋಣ ಅಂತಂದ್ರೆ ಇಲ್ಲಿ ದ ಮೆಜರ್ ಆಫ್ ಇಟ್ಸ್ ಸ್ಮಾಲೆಸ್ಟ್ ಆಂಗಲ್ ಅಂತ ಕೇಳಿದ ಸ್ಮಾಲೆಸ್ಟ್ ಆಂಗಲ್ ಏನಾಗಿರ್ತೈತಿ 3x ಆಗಿರ್ತೈತಿ ಸ್ಮಾಲೆಸ್ಟ್ ಆಂಗಲ್ ದಟ್ ಇಸ್ 3 × 15 = 45 degrees ನಮ್ ಕನ್ಫ್ಯೂಸ್ ಮಾಡಕ್ಕ ಒಂದೊಂದು 15 degrees ಆನ್ಸರ್ ಕೊಟ್ಟಿರ್ತಾನ ಅದೇನಾಗಿರ್ತದೆ ಅಂದ್ರೆ ಆನ್ಸರ್ ಕರೆಕ್ಟ್ ಆಗಿರಲಿಲ್ಲ ಬಿಕಾಸ್ ಹಿ ಹ್ಯಾಸ್ ಆಸ್ಕ್ಡ್ ಹಿಯರ್ ಸ್ಮಾಲೆಸ್ಟ್ ಆಂಗಲ್ ಓಕೆ ಸೊ ನಮ್ಗೆ ಇದರ ಬಿಟ್ಟು ಮತ್ತೆ ಬೇರೆ ರೀತಿಯಾದಂತ ಪ್ರಶ್ನೆ ಕೇಳ್ಬೋದು ಏನಂದ್ರೆ ಗ್ರೇಟೆಸ್ಟ್ ಆಂಗಲ್ ಅಂತ ಕೇಳಿದ್ರೆ 8-9 ಮಾಡ್ಕೊಂಡಿರುತ್ತೆ ಅಂತ ಸೊ ಆಪ್ಷನ್ ಯಾವ್ದು ಇಲ್ಲಿ 45 degrees ಆಪ್ಷನ್ 1 ಇಸ್ ದ ನೆಕ್ಸ್ಟ್ 102 102ನೇ ಕ್ವೆಶ್ಚನ್ ಡಿ ಇ ಅಂಡ್ ಎಫ್ ಆರ್ ದ ಮಿಡ್ ಪಾಯಿಂಟ್ಸ್ ಆಫ್ ದ ಸೀರೀಸ್ ಸೈಡ್ಸ್ ಬಿ ಸಿ ಸಿ ಎ ಅಂಡ್ ಎ ಬಿ ಆಫ್ ಟ್ರಯಾಂಗಲ್ ಎ ಬಿ ಸಿ ದ ರೇಷಿಯೋಸ್ ಆಫ್ ಏರಿಯಾಸ್ ಆಫ್ ಟ್ರಯಾಂಗಲ್ ಎ ಬಿ ಸಿ ಅಂಡ್ ಡಿ ಇ ಎಫ್ ಈಸ್ ಓಕೆ ಕ್ವೆಶನ್ ಇಂಟ್ರೆಸ್ಟಿಂಗ್ ಅದ ಆಕ್ಚುಲಿ ಇದು ಏನದ ಅಂತಂದ್ರೆ ದಟ್ ಇಫ್ ಐ ಆಮ್ ನಾಟ್ ರಾಂಗ್ ನೈನ್ತ್ ಕ್ವಶನ್ ನೈನ್ತ್ ಸ್ಟ್ಯಾಂಡರ್ಡ್ ಅಥವಾ ಟೆನ್ತ್ ಸ್ಟ್ಯಾಂಡರ್ಡ್ ಏನಂದ್ರೆ ಇದು ಒಂದು ಕ್ವಶನ್ ಏನಂದ್ರೆ ಏರಿಯಾ ರಿಲೇಟೆಡ್ ಇದನ್ನ ನಮ್ಗೆ ಕೇಳಿದ್ವಿ ಒಂದು ಕ್ವಶನ್ ಡೈರೆಕ್ಟ್ ಕ್ವಶನ್ ಅದ ಅಲ್ಲಿ ಡೈರೆಕ್ಟ್ ಕ್ವಶನ್ ಕೊಟ್ಟಿರೋ ಕ್ವಶನ್ ಅಂದ್ರೆ ಅಲ್ಲಿ ಆಕ್ಚುಲಿ ಪ್ರೂವ್ ಮಾಡಕ್ಕಂತ ಕೊಟ್ಟಿರ್ತಾನೆ ಇಲ್ಲಿ ನಮ್ಗೆ ಡೈರೆಕ್ಟ್ ಒಂದ್ ಮಾರ್ಕ್ ಕೇಳಿದ್ರು ಏನಂದ್ರೆ ಆಂಗಲ್ ಡಿ ಎಫ್ ಆರ್ ಮಿಡ್ ಪಾಯಿಂಟ್ಸ್ ಆಫ್ ದ ಬಿ ಸಿ ಸಿ ಅಂಡ್ ಎ ಬಿ ಆಫ್ ಟ್ರಯಾಂಗಲ್ ಎಬಿಸಿ ಟ್ರಯಾಂಗಲ್ ಎಬಿಸಿ ಅನ್ನೋ ಡ್ರಾ ಮಾಡ್ಕೊಳ್ಳೋಣ ಅಂತ ಓಕೆ ನಂತರ ಇದರದ್ದು ಎ ಬಿ ಮತ್ ಎ ಬಿ ಬಿ ಸಿ ಮತ್ತು ಎ ಸಿ ದಿ ಮಿಡ್ ಪಾಯಿಂಟ್ಸ್ ಏನಂದ್ರೆ ಡಿ ಎಫ್ ಅದ ಅಂತ ಹೇಳಿ ಸೊ ಡಿ ಎಫ್ ಆರ್ ಬಿ ಸಿ ಡಿ ಅದರಿ ಇದರದ್ದು ಇ ಅದ ಎಫ್ ಹಂಗಂದ್ರೆ ಅವ್ರು ಏನ್ ಕೇಳ್ತಾನ ದ ರೇಷಿಯೋ ಆಫ್ ದ ಟ್ರಯಾಂಗಲ್ ಎ ಬಿ ಸಿ ಟೋಟಲ್ ಟ್ರಯಾಂಗಲ್ ಎ ಬಿ ಸಿ ಇದರದ್ದು ಏರಿಯಾ ರೇಷಿಯೋ ಅಂತ ಏರಿಯಾ ಆಫ್ ಟ್ರಯಾಂಗಲ್ ಎ ಬಿ ಸಿ ಅನಂತರ ಏರಿಯಾ ಆಫ್ ಟ್ರಯಾಂಗಲ್ ಡಿ ಎಫ್ ಡಿ ಎಫ್ ಈಸ್ ಇದರ ರೇಷಿಯೋ ಏನಂತ ಕೇಳ್ತಾನೆ ಆಬ್ವಿಯಸ್ಲಿ ಎ ಬಿ ಸಿ ದ ರೇಷಿಯೋ ಏನಾಗಿರ್ತದೆ ಅಂದ್ರೆ ಹೆಚ್ಚಿಗೆ ಇರ್ತದೆ ಸಾರಿ ಓಕೆ ಒಂದ್ಸರಿ
ಎಬಿಸಿಡಿ ಏನಾಗಿತ್ತಂದ್ರೆ ಹೆಚ್ಚಿಗೆ ಇರ್ತದ್ರಿ, ಎಫ್ ಡಿ ಎಫ್ ಅಂದ್ರೆ ಏನಾಗಿತ್ತಂದ್ರೆ ಕಡಿಮೆ ಇರ್ತದೆ. ಓಕೆ, ಸೊ ನೋಡಿದ್ವಿ ಅಂತಂದ್ರೆ ನಮಗ್ ಒಂದೇ ನಂಬರ್ ಏನಾಗಿರ್ಬೇಕು ಅಂದ್ರೆ ಸಾಲ್ ಆಗಿರ್ಬೇಕು. ಸೊ ಒಂದೇ ನಂಬರ್ ಸಾಲ್ ಆಗಿರ್ಬೇಕು ಅಂದ್ರೆ ಒಂದೇ ಡಿಲಿಟ್ ಆಯ್ತು, ಎರಡನೇ ಡಿಲಿಟ್ ಆಯ್ತು. ಆನಂತರ ಇದನ್ನ ನೋಡಿದ್ವಿ ಅಂದ್ರೆ ಇಲ್ಲಿ ನಮ್ಗೆ ನಾಲ್ಕು ಟ್ರಯಾಂಗಲ್ ಅದಾವ, ಎಬಿಸಿಗೆ ಎಷ್ಟು ಅಂತಂದ್ರೆ ನಾಲ್ಕು ಟ್ರಯಾಂಗಲ್ ಅದಾವ. ಎಂತ ಅಂದ್ರೆ ಇಲ್ಲಿ ಡಿ ಎಫ್ ಅನ್ನುವಂತ ಒಂದು ಟ್ರಯಾಂಗಲ್ ಇದ್ರೆ ನಾಲ್ಕು ಪಟ್ಟು ಏನಂದ್ರೆ ಟೋಟಲ್ ಏರಿಯಾ ಅದ, ಟೋಟಲ್ ಟ್ರಯಾಂಗಲ್ ಅದ ರೀ, ಟೋಟಲ್ ಏರಿಯಾ ಆಫ್ ಟ್ರಯಾಂಗಲ್ ಎಬಿಸಿ ಅದ. ಹಿಂಗಾಗಿ ಡಿ ಎಫ್ ಒಂದ್ ಆಗಿತ್ತಂದ್ರೆ ಟ್ರಯಾಂಗಲ್ ಎಬಿಸಿ ಏನಾಗಿತ್ತಂದ್ರೆ ನಾಲ್ಕು ಪಟ್ಟದ, ದಟ್ ಇಸ್ ಅದ ಸುಲಭ ಏನಾಗಿತ್ತಂದ್ರೆ ಫೋರ್ ಇಸ್ ಟು ಒನ್ ಆಗಿ. ಓಕೆ, ಆಪ್ಷನ್ ತ್ರೀ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 103ನೇ ಪ್ರಶ್ನೆ ಏನ್ ಕೊಡ್ರಿ, ಎ ಕಾರ್ಡ್ ಲೆಂತ್ 16 cm ಈಸ್ ಡ್ರಾನ್ ಎಟ್ ಎ ಡಿಸ್ಟೆನ್ಸ್ 6 cm ಫ್ರಮ್ ದ ಸೆಂಟರ್ ಆಫ್ ಎ ಸರ್ಕಲ್, ದ ರೇಡಿಯಸ್ ಆಫ್ ದ ಸರ್ಕಲ್ ಈಸ್. ಓಕೆ, ಸೊ ಇದರಲ್ಲಿಂದ ನಾವು ಏನಂದ್ರೆ ಇದ್ರೊಳಗೆ ಏನ್ ಬರಾಕತ್ತೀವಿ ಅಂತಂದ್ರೆ ಗೊತ್ತಾಗತ್ತೆ, ಒಂದು ಸರ್ಕಲ್ ಬರಾಕತ್ತೆ ಅಂತ ಗೊತ್ತಾಗತ್ತೆ. ಓಕೆ, ಎ ಕಾರ್ಡ್, ಕಾರ್ಡ್ ಆಫ್ ಲೆಂತ್ 16 mm, 16 cm ಒಂದು ಕಾರ್ಡ್ ಅನ್ನಕತ್ತಾನ, ಕಾರ್ಡ್ ಡ್ರಾ ಮಾಡ್ಕೊಂಡು ಅಂತ. ಓಕೆ, ಲೈಕ್ ದಿಸ್ ಬಿ ಎ ಬಿ ಸೆಂಟರ್ ಓ, ಕಾರ್ಡ್ ಆಫ್ ಲೆಂತ್ 16 cm, ಇದರ ಲೆಂತ್ ಎಷ್ಟು ಅಂದ್ರೆ 16 cm ಅದರಿ, ಡ್ರಾ ಎಟ್ ಎ ಡಿಸ್ಟೆನ್ಸ್ ಆಫ್ 6 cm ಫ್ರಮ್ ದ ಸೆಂಟರ್. ಈ ಸೆಂಟರ್ ಇಂದ ಏನಾಗಲಿದ ಅಂತಂದ್ರೆ ಇದು 6 cm ಆಫ್ ದ ಫ್ರಮ್ ದ ಸೆಂಟರ್ ಆಫ್ ದ ಸರ್ಕಲ್, ದ ರೇಡಿಯಸ್ ಆಫ್ ದ ಸರ್ಕಲ್ ಇಸ್. ಓಕೆ, ಸೊ ಈ ಕಾರ್ಡ್ ಸೆಂಟರ್ ಇಂದ ಏನು 6 cm ಅಂತ ಹೇಳಕ್ ಅಂತಂದ್ರೆ ಆಬ್ವಿಯಸ್ಲಿ ಇದು ಏನಾಗಿದ್ರಿ, ಇದು 90 degrees ಆಗಿರುತ್ತೆ. ಅಲ್ಲ ರೀ, ಇದು 6 cm ಅಂತಂದ್ರೆ ನೀವು ಸರ್ ಕರೆಕ್ಟ್ ಆಗಿ 90 degrees ಹೆಂಗ್ ಹೇಳ್ತೀವಿ ಅಂತಂದ್ರೆ ಆಬ್ವಿಯಸ್ಲಿ ಏನಾಗಿದ್ರೆ ಇದ್ರದ್ದು ಮಿಡ್ ಪಾಯಿಂಟ್ ಆಗಿರ್ತೈತಿ. ಆನಂತರ ಇದು ಬೇರೆ ಪಾಯಿಂಟ್ ಒಳಗೆ ಏನಾದ್ರೊಳಗಿತ್ತಂತಂದ್ರೆ ನಾವು ಸೆಂಟರ್ ಇಂದ ಈ ಲೈನಿನ ಡಿಸ್ಟೆನ್ಸ್ ಹೇಳ್ಬೇಕಾಯ್ತಂದ್ರೆ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಅನ್ನೇ ಹೇಳ್ಬೇಕು, ಅದು ಬಿಟ್ಟರೆ ನಮ್ಗೆ ಬೇರೆ ಹೇಳಕ್ ಆಪ್ಷನ್ ಇಲ್ಲ. ಇನ್ನೊಂದು ಏನಾಗಿದೆ ಅಂದ್ರೆ ಇಲ್ಲಿ ಡ್ರಾ ಮಾಡಿರುವಂತ ಲೈನ್ ಇದನ್ನ ಏನಾಗಿರ್ತದೆ ಅಂದ್ರೆ ಬೈಸೆಕ್ಟ್ ಮಾಡ್ತೈತಿ. ಸೊ ಇದು ಟೋಟಲ್ 16 ಅಂತಂದ್ರೆ ಇದು ಒಂದ್ ಸೈಡ್ ಏನಾಗಿರ್ತೈತಿ, 7 ಆಗಿರುತ್ತೆ. ಓಕೆ, ಸೊ ಇಲ್ಲಿ ಏನ್ ಮಾಡ್ರಿ, ದಟ್ ಇಲ್ಲೊಂದು ಲೈನ್ ನಾನು ಓಬಿ ಲೈನ್ ಡ್ರಾ ಮಾಡ್ಕೋತೀನಿ. ಓಕೆ, ನಾನು ಇಲ್ಲಿ ಓಬಿನ ಜಾಯಿನ್ ಮಾಡ್ಕೋತೀನಿ. ಹಂಗಂದ್ರೆ ಇದು 16 cm ಟೋಟಲ್ ಎಷ್ಟು ಅಂತಂದ್ರೆ ಎ ಬಿ 16 cm ಐತ್ರಿ. ಹಂಗಂದ್ರೆ ಇದು ಇದು 8 ಆಗತ್ತ, ಇದು 8 ಆಗತ್ತೆ. ಸೊ ಒಬಿ ಇಟ್ಕೊಂಡು ನೋಡಿ ಅಂದ್ರೆ ಒಬಿ ಇದ್ದ ರೇಡಿಯಸ್ ಎ. ಓಕೆ, ಒಬಿ ಅಂತಂದ್ರೆ ಇದು ಏನಾಗಿರ್ಲಿ ಅಂದ್ರೆ ಈ ಪಾಯಿಂಟ್ ಸಿ ಆಗಿರ್ಲಿ, ಇನ್ನ ಟ್ರಯಾಂಗಲ್ ಒ ಸಿ ಬಿ, ಸಿ ಅನ್ನೋದು ಏನದ ಅಂತಂದ್ರೆ 90 degrees ಅದ. ಆಬ್ವಿಯಸ್ಲಿ ಏನಾಗುತ್ತೆ ಅಂದ್ರೆ ನಾವು ಇಲ್ಲಿ ಪೈಥಾಗೋರಸ್ ಥಿಯರಂ ಅಪ್ಲೈ ಮಾಡ್ತೀವಿ. ಓಕೆ, ಪೈಥಾಗೋರಸ್ ಥಿಯರಂ ಅಪ್ಲೈ ಮಾಡಿದ್ರೆ ದಟ್ ಈಸ್ ಓಬಿ ಸ್ಕ್ವೇರ್ ಇಸ್ ಗೋಲ್ ಟು ಒ ಸಿ ಸ್ಕ್ವೇರ್ ಪ್ಲಸ್ ಸಿ ಬಿ ಸ್ಕ್ವೇರ್. ಓಬಿ ಸ್ಕ್ವೇರ್ ಬಂದಿತ್ತು ರೇಡಿಯಸ್ ಓಬಿ ಸ್ಕ್ವೇರ್ ಇಸ್ ಗೋಲ್ ಟು ಒ ಸಿ ಸ್ಕ್ವೇರ್ ಅಂತಂದ್ರೆ 6 squared ಪ್ಲಸ್ ಸಿ ಬಿ ಸ್ಕ್ವೇರ್ ಅಂತಂದ್ರೆ 8 squared. 6 squared ಅಂದ್ರೆ 36, 8 squared ಅಂದ್ರೆ 64, ದಟ್ ಈಸ್ 36 + 64 ಅಂತಂದ್ರೆ 100. ದಟ್ ಈಸ್ ಓಬಿ ಸ್ಕ್ವೇರ್ ಅಂದ್ರೆ 100 ಆಯ್ತು. ಓಬಿ ಅಂದ್ರೆ ಏನಾಗುತ್ತೆ ಅಂತಂದ್ರೆ ಆಬ್ವಿಯಸ್ಲಿ ದಟ್ ಇಸ್ ದ ಸ್ಕ್ವೇರ್ ರೂಟ್ ಆಫ್ 100, ದಟ್ ಇಸ್ 10 cm, ದಟ್ ಈಸ್ ದ ರೇಡಿಯಸ್ ಆಫ್ ದ ಸರ್ಕಲ್. ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ರೈಟ್, ನೆಕ್ಸ್ಟ್ 104ನೇ ಪ್ರಶ್ನೆ, ದ ಏರಿಯಾ ಆಫ್ ಎ ಕ್ವಾಡ್ರೆಂಟ್ ಆಫ್ ಎ ಸರ್ಕಲ್ ವೆನ್ ದ ಪೆರಿಮೀಟರ್ ಆಫ್ ದ ಸರ್ಕಲ್ ಈಸ್ 44 cm. ಓಕೆ, ಏರಿಯಾ ಆಫ್ ಎ ಕ್ವಾಡ್ರೆಂಟ್ ಆಫ್ ಎ ಸರ್ಕಲ್, ಮೊದಲಕ್ಕೆ ನಾವು ಇದನ್ನ ಡೈಗ್ರಾಮ್ ಡ್ರಾ ಮಾಡೋಣ. ಏನಂದ್ರೆ ಏರಿಯಾ ಆಫ್ ಕ್ವಾಡ್ರೆಂಟ್, ಕ್ವಾಡ್ರೆಂಟ್ ಅಂದ್ರೆ ಏನ್ರಿ, ಒಂದು ಸರ್ಕಲ್ ಅದ ಒಂದು ನಾಲ್ಕು ಅಂಶ ಭಾಗ, ಅದನ್ನ ನಾಲ್ಕು ಪಾರ್ಟ್ ಮಾಡಿ ಒಂದನ್ನ ನಾವು ಕನ್ಸಿಡರ್ ಮಾಡಿದ್ವಿ ಅಂತಂದ್ರೆ ಅದೇನಾಗಿರ್ತೈತಿ ಅಂತಂದ್ರೆ ಕ್ವಾಡ್ರೆಂಟ್ ಆಗಿರ್ತದೆ. ನಂತರ ಇದ್ರ ಏರಿಯಾ, ದ ಏರಿಯಾ ಆಫ್ ದ ಕ್ವಾಡ್ರೆಂಟ್ ಕೇಳೇನ ಆಫ್ ಎ ಸರ್ಕಲ್ ವೆನ್ ಪೆರಿಮೀಟರ್ ಆಫ್ ಸರ್ಕಲ್ ಈಸ್ 44 cm, ಪಿ ಇಸ್ ಇಕ್ವಲ್ ಟು ಏನಂದ್ರೆ 44 cm ಅದ. ಹಂಗಂದ್ರೆ ಇದು ಏನಾಗಿರ್ತೈತಿ, ದಟ್ ದಿಸ್ ಏರಿಯಾ ಬಿ ಕ್ವಶನ್. ಸೊ ನನಗೆ ಇದು ಏರಿಯಾ ಬೇಕಂದ್ರೆ ಆಬ್ವಿಯಸ್ ನನಗೆ ಏನ್ ಬೇಕ್ರಿ, ಏನ್ ರೇಡಿಯಸ್ ಬೇಕು, ರೇಡಿಯಸ್ ಎದರಿಂದ ಬರ್ತದೆ ಅಂದ್ರೆ ಇದ್ರ ಹೆಲ್ಪ್ಲಿಂದ ಬಂದಿರೋದು. ದಟ್ ಇಸ್ ಓಕೆ, ಪಿ ಇಸ್ ಇಕ್ವಲ್ ಟು ಏನ್ರಿ 2πr, ಪಿ ಅಂದ್ರೆ 44, ದಿಸ್ ಇಸ್ 2 × 22/7 ಇಂಟು ಆರ್, ಆರ್ ಇಸ್ ಇಕ್ವಲ್ ಟು ದಟ್ ಇಸ್ 44 × 7. ಇದು ಲೆಫ್ಟ್ ಸೈಡ್ ಬಂದ್ರೆ ಏನಾಗುತ್ತೆ, 2 × 22 ಇಸ್ ಇಕ್ವಲ್ ಟು ಆರ್, ಎಡ ಒಂದು 2 22, 22 ಒಂದು 22, 2 22 ಒಂದು, ದಟ್ ಇಸ್ ಆರ್ ಇಸ್ ಇಕ್ವಲ್ ಟು ಏನಾಗುತ್ತೆ ಅಂದ್ರೆ 7 cm. ಓಕೆ, ಸೊ ಆರ್ 7 cm ಅಂತಂದ್ರೆ ನೆಕ್ಸ್ಟ್ ಇದ್ರ ಏರಿಯಾ ಅಂತಂದ್ರೆ, ಏರಿಯಾ ಅಂದ್ರೆ ಏನಾಗುತ್ತೆ, ಪೈ ಆರ್ ಸ್ಕ್ವೇರ್. ಓಕೆ, ಸೊ ಪೈ ಆರ್ ಸ್ಕ್ವೇರ್ ಅಂದ್ರೆ ಏನ್ರಿ, ಪೈ ಅಂದ್ರೆ 22/7, ಆರ್ ಸ್ಕ್ವೇರ್ ಅಂದ್ರೆ 7 × 7. ಓಕೆ, 7 × 7 × 7. ಓಕೆ, 22 × 154 cm. ಓಕೆ, 154 cm. ಬಟ್ ನಮ್ಗೆ ಇಲ್ಲಿ ಕೇಳಿದ್ದು ಏರಿಯಾ ಅಲ್ಲ, ಕ್ವಾಡ್ರೆಂಟ್ ಅದ ಏರಿಯಾ. ಕ್ವಾಡ್ರೆಂಟ್ ಅದ ಏರಿಯಾ ಅಂತಂದ್ರೆ ದಟ್ ಇಸ್ 8/4, ದಟ್ ಇಸ್ 154/4 ಮಾಡಿದ್ರೆ 4 × 3 12,
ನಾಲ್ಕು ಒಂದೇ ನಾಲ್ಕು ಮೂರನೇ ಹನ್ನೆರಡು ಮೂರು ಉಳಿತು ಮೂವತ್ನಾಲ್ಕು ಆಯ್ತು ನಾಲ್ಕು ಎಂಟ್ಲೆ ಮೂವತ್ತೆರಡು ಎರಡು ಉಳಿತು ಪಾಯಿಂಟ್ ಕೊಡ್ ಸೊನ್ನೆ ತಗೊಂಡು ಇಪ್ಪತ್ತಾಗತ್ತೆ ನಾಲ್ಕು ಐದಲೆ ಇಪ್ಪತ್ತು ದಟ್ ಈಸ್ ಆನ್ಸರ್ 38.5 ಸೆಂಟಿಮೀಟರ್ ಸ್ಕ್ವೇರ್ ವಿಲ್ ಬಿ ದ ಏರಿಯಾ ಆಫ್ ದ ಕೋಡ್ ಓಕೆ ದಟ್ ಈಸ್ 38.5 ಆಪ್ಷನ್ ಒನ್ ಇಸ್ ದ ರೈಟ್ ಆನ್ಸರ್ ಕ್ವಶನ್ ನಮ್ದು ಸಾಲ್ವ್ ಆದ ಬಳಿಕ ಒಂದ್ಸಾರಿ ಇನ್ನೊಂದ್ಸಾರಿ ಕ್ವಶನ್ ನಾವು ಓದ್ಕೊಂಡು ಬಂದು ಆಪ್ಷನ್ ನ ಟಿಕ್ ಮಾಡಿ ಡೈರೆಕ್ಟ್ ಆಗಿ ಮಾಡಲಿಕ್ಕೆ ಹೋಗಿ ರೈಟ್ ನೆಕ್ಸ್ಟ್ ನೂರ ಐದನೇ ಪ್ರಶ್ನೆ ಎಬಿಸಿಡಿ ಇಸ್ ಎ ಸ್ಕ್ವೇರ್ ಆಫ್ ಸೈಜ್ 14 ಸೆಂಟಿಮೀಟರ್ ಎಪಿಡಿ ಅಂಡ್ ಬಿಪಿಸಿ ಆರ್ ಟು ಈಕ್ವಲ್ ಸೆಮಿ ಸರ್ಕಲ್ಸ್ ಟಚಿಂಗ್ ಈಚ್ ಅದರ್ ಆಸ್ ಶೋನ್ ಇನ್ ದ ಫಿಗರ್ ದ ಏರಿಯಾ ಆಫ್ ದ ಶೇಡೆಡ್ ರೀಜನ್ ಈಸ್ ಒಂದು ಸ್ಕ್ವೇರ್ ಕೊಟ್ಟಿ ಸ್ಕ್ವೇರ್ ಒಳಗೆ ಎರಡು ಸೆಮಿ ಸರ್ಕಲ್ಸ್ ಅದಾವ ದೇ ಆರ್ ಟಚಿಂಗ್ ಈಚ್ ಅದರ್ ಶೇಡೆಡ್ ಪಾರ್ಟನ್ ಅಂತ ಯಾವ್ದು ಅಂದ್ರೆ ಇಟ್ ಇಸ್ ದ ಶೇಡೆಡ್ ರೈಟ್ The area of the shaded region is. So, area of the shaded region is the character. P, A, B, C, D, A, B, C, D. Okay. So, here we have the square square. Square square. One square is the semicircle. Okay. I have a semicircle. I have a circle. 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 I have ನಮ್ಗೆ ಸೀಡೆಡ್ ಪಾರ್ಟ್ ಆಫ್ ದಿ ಏರಿಯಾ ಸಿಕ್ಕಿರ್ತೈತಿ ಓಕೆ ಸೊ ಅಲ್ಲಿ ಸರ್ಕಲ್ ಇದ್ದಿದ್ದು ಏನಂತಂದ್ರೆ ಸ್ಕ್ವೇರ್ ಇದ್ದ ಏನ್ರಿ ಸೈಡ್ ಏನದಂದ್ರೆ 14 ಸೆಂಟಿಮೀಟರ್ ಈಚ್ ಸೈಡ್ ಏನದ ಅಂತಂದ್ರೆ 14 ಸೆಂಟಿಮೀಟರ್ ಸೊ ನನಗೆ ಸೀಡೆಡ್ ಏರಿಯಾ ಬೇಕಂತಂದ್ರೆ ಏರಿಯಾ ಆಫ್ ಶೇಡೆಡ್ ರೀಜನ್ ಇಸ್ ಈಕ್ವಲ್ ಟು ಏರಿಯಾ ಆಫ್ ಸ್ಕ್ವೇರ್ ಮೈನಸ್ ಏರಿಯಾ ಏರಿಯಾ of 2 into area of semi circle okay that is area of square andre enadri 14 into 14 that is side into side a into a okay so minus 2 into area of semi circle andre enadri pi r square divided by 2 r andre enadri ಟೋಟಲ್ ಇದೆ ಎಷ್ಟದ ಅಂತಂದ್ರೆ ಇದು 14 ಐತಿ ಇದು 14 ಐತಿ ಇಲ್ಲ ರೇಡಿಯಸ್ ಅಂತ ತಗೊಂಡ್ರೆ ಮೇಲ್ಗಡೆ 7 ಬರ್ತದೆ ಕೆಳಗಡೆ 7 ಬರ್ತದೆ ದಟ್ ಇಸ್ ರೇಡಿಯಸ್ ಏನ್ ಬರ್ತದೆ ಅಂದ್ರೆ 7 ಬರ್ತದೆ ದಟ್ ಇಸ್ 7 ಇಂಟು 7 ಓಕೆ ರೈಟ್ ಸೊ ಈ ಟೂ ಏನಾಗುತ್ತೆ ಅಂದ್ರೆ ಈ ಟೂ ಕ್ಯಾನ್ಸಲ್ ಐತಿ ಹಂಗಂದ್ರೆ 14 ಸ್ಕ್ವೇರ್ ಅಂದ್ರೆ 196 ಮೈನಸ್ ಫೈ ಅಂದ್ರೆ 22/7 ಇಂಟು 7 ಇಂಟು 7 ಈ 7 ಗೆ 7 ಕ್ಯಾನ್ಸಲ್ ಆಯ್ತು ದಟ್ ಇಸ್ 196 ಮೈನಸ್ 27 7 154 ಸೊ 154 ನಾನು 40 ಸೆಂಟಿಮೀಟರ್ ಎಷ್ಟಾಗುತ್ತೆ ಅಂದ್ರೆ 194 ಮೇಲೆ 2 ದಟ್ ಇಸ್ 42 ಸೆಂಟಿಮೀಟರ್ ಸ್ಕ್ವೇರ್ ವಿಲ್ ಬಿ ದ ರೈಟ್ ಆನ್ಸರ್ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್ ದಿಸ್ ಇಸ್ ದಿಸ್ ಪ್ರಾಬ್ಲಮ್ ಇಸ್ ರಿಲೇಟೆಡ್ ಟು ದ ಏರಿಯಾ ಆಫ್ ಏರಿಯಾ ರಿಲೇಟೆಡ್ ಟು ದ ಸರ್ಕಲ್ ನೆಕ್ಸ್ಟ್ 106ನೇ ಪ್ರಶ್ನೆ ಏನಂದ್ರೆ ದ 10th ಟರ್ಮ್ ಆಫ್ ಆರ್ಥಮೆಟಿಕ್ ಪ್ರೊಗ್ರೆಷನ್ ದ 10th ಟರ್ಮ್ ಆಫ್ ಆರ್ಥಮೆಟಿಕ್ ಪ್ರೊಗ್ರೆಷನ್ 3711 ಇಸ್ ಸೊ ಏನ್ ಮಾಡಿದ್ರಿ 3711 ಅಂತ ಒಂದು ಪ್ರೊಗ್ರೆಷನ್ ಕೊಡೋಣ ಇದರದ ನಮ್ಗೆ ಏನ್ ಕೇಳೋಣ ಅಂದ್ರೆ 10th ಟರ್ಮ್ ಕೇಳೋಣ ದಟ್ ಇಸ್ A10 ಇಸ್ ಕೊಲ್ಟು ಕ್ವಶನ್ ಮಾರ್ಕ್ ರೈಟ್ ಸೊ A10 ಅಂದ್ರೆ ಏನ್ರಿ A10 ಇಸ್ ಕೊಲ್ಟು ಏನ್ರಿ A ಪ್ಲಸ್ N ಮೈನಸ್ 1 ಇಂಟು ಡಿ ದಟ್ ಇಸ್ A10 ಇಸ್ ಕೊಲ್ಟು A ಪ್ಲಸ್ N ಮೈನಸ್ 1 ಇಂಟು ಡಿ A10 ಇಸ್ ಕೊಲ್ಟು A ಅಂದ್ರೆ 3 ಪ್ಲಸ್ 10 ಮೈನಸ್ 1 ಅಂದ್ರೆ 9 ಇಂಟು ಡಿ ಅಂದ್ರೆ ಏನಂದ್ರೆ ಇವೆರಡರ ಮೈನಸ್ ಮಾಡಿದ್ರೆ ನಮ್ಗೆ ಏನ್ ಸಿಗ್ತದೆ ಡಿ ಸಿಗ್ತದೆ 7 ಮೈನಸ್ 3 ಈಕ್ವಲ್ ಟು 4 ಇಸ್ ದಟ್ ಇಸ್ 3 ಪ್ಲಸ್ 9 4 36 36 ಪ್ಲಸ್ 3 39 ದಟ್ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್ ಸೊ ಇಲ್ಲಿ ನಮ್ಗೆ ಈಸಿ ಕೊಟ್ಟಾನ ಏನ್ ಪ್ರಾಬ್ಲಮ್ ಇಲ್ಲ ಸ್ವಲ್ಪ ಇದನ್ನ ಕಾಂಪ್ಲಿಕೇಟೆಡ್ ಮಾಡುವಂತ ಚಾನ್ಸಸ್ ಇರ್ತದೆ ನೆಕ್ಸ್ಟ್ 107 ದ ಸಮ್ ಆಫ್ ನ್ಯಾಚುರಲ್ ನಂಬರ್ಸ್ ಬಿಟ್ವೀನ್ 100 ಅಂಡ್ 200 ವಿಚ್ ಆರ್ ಎಕ್ಸಾಕ್ಟ್ಲಿ ಡಿವಿಸಿಬಲ್ ಬೈ 6 ಸೊ ಇದು ಸಹಿತ ಆರ್ಥಮೆಟಿಕ್ ಪ್ರೊವಿಷನ್ ಮೇಲೆ ಇದ್ರಿ 100 ಮತ್ತು 200 ಬರ್ಕಿರುವಂತ ನ್ಯಾಚುರಲ್ ನಂಬರ್ಸ್ ಇದ್ದು ಅವು ಏನಾಗಿರ್ಬೇಕು 6 ಲಿಂದ ಡಿವೈಡ್ ಆಗಿರ್ಬೇಕು ಓಕೆ 6 ಲಿಂದ ಡಿವೈಡ್ ಆಗ್ಬೇಕಂತಂದ್ರೆ ಈಗ 100 ಲಿಂದ ಚಲೋ ಮಾಡೋಣ 100 101 102 ಸೊ ಅಪ್ಟು ಇಲ್ಲಿ ತನಕ ಅಂದ್ರೆ 200 ಇಲ್ಲಿ 198 199 200
ಬಟ್ ಇವು ಯು ಅಲ್ಲ ನಮಗೆ ಬೇಕಾಗಿರುವ ಏನಂತಂದ್ರೆ ಎಕ್ಸಾಕ್ಟ್ಲಿ ಡಿವಿಸಿಬಲ್ ಬೈ ಸಿಕ್ಸ್ ಅಂತಂದ್ರೆ. ಸೊ ಈಗ 106 ಡಿವೈಡ್ ಆಗ್ತಾನ್ರಿ, ಇಲ್ಲ ಸಿಕ್ಸ್ ಡಿವಿಸಿಬಲ್ ರೂಲ್ ಏನದ, 2 ಮತ್ತು 3 ಡಿವೈಡ್ ಆದ್ರೆ 6 ಇಂದ ಡಿವೈಡ್ ಆಗ್ತಾವ್, 2 ಡಿವೈಡ್ ಆಗ್ತಾವ್, 3 ಡಿವೈಡ್ ಆಗಲ್ರಿ, 6 ಇಂದ ಡಿವೈಡ್ ಆಗಲ್ಲ, ಇನ್ನು ಸೈಜ್ 6 ಇಂದ ಡಿವೈಡ್ ಆಗಲ್ಲ. ಯಾವ್ದು ಡಿವೈಡ್ ಆಗ್ತಂದ್ರೆ 102 ಡಿವೈಡ್ ಆಗ್ತದೆ. ಸೊ 2 1 3 3 ಡಿವೈಡ್ ಆಗ್ತೈತಿ, ಲಾಸ್ಟ್ 2 ಇಂದ ಡಿವೈಡ್ ಆಗ್ತೈತಿ, ಇದು 6 ಇಂದ ಡಿವೈಡ್ ಆಗ್ತದೆ. ಒನ್ ನಂಬರ್ ಹೇಳ್ರಿ 102. ಅದಾದ ನಂತರ 6 ಇಂದ ಡಿವೈಡ್ ಆಗುವಂತ ನಂಬರ್ ಅಂದ್ರೆ ಇದಕ್ಕೆ 6 ಕೊಡಿಸ್ರಿ, 108. ಆನಂತರ 124 ಅಲ್ಲ ರೀ, 114. ಓಕೆ, ಸೊ ಆನ್. ಈಗ ಲಾಸ್ಟ್ ಏನ್ ನೋಡಿದ್ವಿ ಅಂದ್ರೆ 206 ಡಿವೈಡ್ ಆಗುತ್ತಾ, ಅದು 3 ಡಿವೈಡ್ ಆಗಲ್ಲ, 2 ಇಂದ ಆಗುತ್ತೆ. ಹಂಗಂದ್ರೆ ಇದು 6 ಇಂದ ಡಿವೈಡ್ ಆಗಲ್ಲ. ಆನಂತರ ಇದು ಬಿಟ್ರೆ 198. ಸೊ 199 2 ಮತ್ತು 3 2 ಡಿವೈಡ್ ಆಗಲ್ಲ. 198 ತಗೊಂಡ್ರೆ 2 ಇಂದ ಡಿವೈಡ್ ಆಗುತ್ತೆ, 9 1 10 10 + 8 18 3 ಡಿವೈಡ್ ಆಗುತ್ತೆ. ಇದು ಏನಾಗುತ್ತೆ ಅಂದ್ರೆ ಲಾಸ್ಟ್ ನಂಬರ್ ಏನಪ್ಪಾ ಅಂದ್ರೆ 198. ಸೊ ಇವುಗಳದ್ದು ಏನ್ ಕೇಳಂತಂದ್ರೆ ನಮಗ ಸಂಖ್ಯೆ, ಇದ್ರದ್ದು ಏನ್ ಕೇಳ್ರಿ ಸಂಖ್ಯೆ. ಓಕೆ, ನಮಗ ಇದ್ ಮಾಡ್ಬೇಕಂದ್ರ 198 ಏನದಲ್ಲ ಅದ ಎಷ್ಟೇ ಪದ ಅಂತ ಗೊತ್ತಾಗಲಿ. ಇಲ್ಲ ಅಂತಂದ್ರೆ ನಮಗ ಎಸ್ ಎನ್ ಇಸ್ ಕೊಟ್ಟು ಏನಂತ ಫಾರ್ಮುಲಾ, ಎಸ್ ಎನ್ ಇಸ್ ಕೊಟ್ಟು n ಡಿವೈಡೆಡ್ ಬೈ 2 ಇಂಟು 2a + n-1 ಇಂಟು ಬಿ ಅದ, ಅಥವಾ ಎಸ್ ಎನ್ ಇಸ್ ಇಕ್ವಲ್ ಟು n ಡಿವೈಡೆಡ್ ಬೈ 2 ಇಂಟು ಎ ಪ್ಲಸ್ ಎ ಅದ. ನಮಗೆ ಇಲ್ಲಿ ಫಸ್ಟ್ ಟರ್ಮ್ ಗೊತ್ತು, ಲಾಸ್ಟ್ ಟರ್ಮ್ ಗೊತ್ತು. ಅದರ ಸಮಸ್ಯೆ ಏನಾಗಿದೆ ಅಂದ್ರೆ ಎನ್ ಇದೆ 198 ಎಷ್ಟನೇ ಪದ ಅಂತ ಗೊತ್ತಿಲ್ಲ. ಮೊದಲಕ್ಕೆ ಎನ್ ಕಂಡು ಹಿಡಿದ್ರೆ ನಮ್ಗೆ ಏನಾಗುತ್ತೆ ಈ ಪ್ರಾಬ್ಲಮ್ ಸಾಲ್ವ್ ಮಾಡಬಹುದಾಗಿರುತ್ತೆ. ಓಕೆ, ಅದ್ರ ಸುಳಿ ನಾನು ಎನ್ ಫಾರ್ಮುಲಾ ಯೂಸ್ ಮಾಡ್ಕೊಂಡಿದ್ದೀನಿ, ದಟ್ ಇಸ್ ಎನ್ ಇಸ್ ಇಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ. ಎ ಅಂದ್ರೆ 198, ಎನ್ ಅಂದ್ರೆ 102 ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಅಂದ್ರೆ 6. ಓಕೆ, ದಟ್ ಇಸ್ 198 ಮೈನಸ್ 102 ಪ್ಲಸ್ 6 × 8 − 6. ಓಕೆ, ಇದೇನಾಗುತ್ತ 198 ಇಸ್ ಇಕ್ವಲ್ ಟು 102 ಒಳಗೆ 6 ಹೋದ್ರೆ 96 + 6 ಎನ್. ಓಕೆ, 6n ಇಸ್ ಇಕ್ವಲ್ ಟು 198 − 96, ಎನ್ ಇಸ್ ಇಕ್ವಲ್ ಟು 102 ಡಿವೈಡೆಡ್ ಬೈ 6. 6 1 6 6 1 6 4 3 6 7 42 ಅಂದ್ರೆ ಎಷ್ಟು ಒಟ್ಟ ಎಷ್ಟು ಪದ ಅಂದ್ರೆ 17 ಪದ ಅದಾವು. ಇಲ್ಲಿ ನಾವು ಈ ಫಾರ್ಮುಲಾ ಒಳಗೆ 17 ಹಾಕಿದ್ರೆ ನಮ್ಗೆ ಆನ್ಸರ್ ಸಿಗುತ್ತೆ. ದಟ್ ಇಸ್ ಎಸ್ 17 ಇಸ್ ಇಕ್ವಲ್ ಟು ಎನ್ ಡಿವೈಡ್ ಬೈ 2, ದಟ್ ಇಸ್ 17 ಡಿವೈಡ್ ಬೈ 2 ಇಂಟು ಎ ಪ್ಲಸ್ ಎಲ್. ಎ ಅಂದ್ರೆ ಎಷ್ಟದ್ರಿ 102 ಪ್ಲಸ್ ಎಲ್ ಅಂದ್ರೆ ಎಷ್ಟದ್ರಿ ಲಾಸ್ಟ್ 198. ಎರಡು ಕೂರಿಸಿದ್ವಿ ಅಂದ್ರೆ 100 + 100 = 800 ಅಂದ್ರೆ ಇದೇನಾಗುತ್ತೆ 300 ಆಗುತ್ತೆ ಇಂಟು 300. 2 1 2 2 1 2 1 3 2 5 3 1 0 18 15 ಮಾಡಿದ್ವಿ ಅಂತಂದ್ರೆ ಏನಾಗುತ್ತೆ 17 0 0 17 ಇಲ್ಲೇ 85 17 × 17 = 8 25. 2550 ಇಸ್ ದ ಆನ್ಸರ್, ದಟ್ ಇಸ್ ಆಪ್ಷನ್ 4 ಸರ್. ಸೊ ದಿಸ್ ಇಸ್ ಕ್ವಶನ್ ನಂಬರ್ 1 0. ನಂತರ 108 ಪ್ರಶ್ನೆ ಏನಾದ್ರಿ, ಎ ನಂಬರ್ ಎ ಇಸ್ 108 ಪ್ರಶ್ನೆ. ನಂಬರ್ ಎ ಇಸ್ ಜನರೇಟ್ ರ್ಯಾಂಡಮ್ ಫ್ರಮ್ ನಂಬರ್ಸ್ −3 −2 −1 0 1 2 3. ದ ಪ್ರೊಬಬಿಲಿಟಿ ಆಫ್ ದಟ್ ಎ ಇಸ್ ಗ್ರೇಟರ್ ದನ್ 3, ಎ ಇಸ್ ಗ್ರೇಟರ್ ದನ್ ಓಯ್ ಎ ಇಸ್ ಸ್ಮಾಲರ್ ದನ್ 3. ಎ ಅಂತಂದ್ರೆ ಒಂದು ಏನ್ ಮಾಡ್ಲಿಕ್ಕೆ ಇದನ್ನ ಚೂಸ್ ಮಾಡ್ಲಿಕ್ಕೆ ನಂಬರ್ ಚೂಸ್ ಮಾಡ್ಲಿಕ್ಕೆ, ಹಂಗಂದ್ರೆ ಅದು 3 ಸಾಂದಾಗಿರುವಂತ ಪ್ರೊಬಬಿಲಿಟಿ ಏನೈತಿ ಅಂತ ಕೇಳಬೇಕು. ಓಕೆ, ಸೊ ಪ್ರೊಬಬಿಲಿಟಿ ಅಂದ್ರೆ ಏನ್ರಿ, ಪ್ರೊಬಬಿಲಿಟಿ ಆಫ್ ಅನ್ ಇವೆಂಟ್ ಅಂದ್ರೆ ಏನ್ರಿ, ನಂಬರ್ ಆಫ್ ಫೇವರೇಬಲ್ ಔಟ್ಕಮ್ಸ್, divided by total number of outcomes. ನಂಬರ್ ಆಫ್ ಫೇವರೇಬಲ್ ಔಟ್ಕಮ್ಸ್ 3 ಕಡಿಮೆ ಇರುವಂತಹ ನಂಬರ್ಸ್ ಯಾವಪ್ಪ ಎಷ್ಟು ಅದಾವ ಅಂತಂದ್ರೆ 1 2 3 4 5 6. ಓಕೆ, ಏಕಿನ ಕಡಿಮೆ 3 ಕಡಿಮೆ ಇರುವಂತಹ ನಂಬರ್ಸ್ ಎಷ್ಟು ಅಂತಂದ್ರೆ 6 ಅದಾವ್ರಿ. ಟೋಟಲ್ ನಂಬರ್ ಆಫ್ ಔಟ್ಕಮ್ಸ್ ಅಂದ್ರೆ ಎಷ್ಟು ಅದಾವ ಅಂತಂದ್ರೆ ಟೋಟಲ್ 7 ಅದಾವ. ಅದ್ರೊಳಗೆ ನಾವ್ ಎಷ್ಟು ಚೂಸ್ ಮಾಡಕತ್ತೀವಿ ಅಂತಂದ್ರೆ 6 ಚೂಸ್ ಮಾಡ್ಕೈತಿ. ದ ಪ್ರಾಬಿಲಿಟಿ ವಿಲ್ ಬಿ 6/7. ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ 109 ಪ್ರಶ್ನೆ.
ದ ಫಾರ್ಮುಲಾ ಟು ಕ್ಯಾಲ್ಕುಲೇಟ್ ದ ಮೋಡ್ ಫಾರ್ ದ ಗಿವನ್ ಡಾಟಾ. ಇಲ್ಲ ನಮ್ಗೆ ಡೈರೆಕ್ಟ್ ಆಗಿ ಏನ್ ಕೇಳಿದ್ರಿ ಫಾರ್ಮುಲಾ ಹಾಕಿ. ಓಕೆ, ಸೊ ಸ್ಟ್ಯಾಟಿಸ್ಟಿಕ್ಸ್ ಪ್ರಾಬ್ಲಮ್ ರೀ. ಮೋಡದ ಫಾರ್ಮುಲಾ ಏನಂತಂದ್ರೆ, ಮೋಡದ ಫಾರ್ಮುಲಾ ನಾವು ಈಗ ನಾವು ಇದ್ರೊಳಗೆ ಡಿಸ್ಕಸ್ ಮಾಡಿದ್ವಿ, ಇದನ್ನ ಥಿಯರಿ ಪಾರ್ಟ್ ಒಳಗೆ ಡಿಸ್ಕಸ್ ಮಾಡಿದ್ವಿ. ಏನಿತ್ತಂದ್ರೆ ಎಲ್ ಪ್ಲಸ್ ಏನ್ ಮಾಡಿದ್ರಿ, ಎರಡ್ ಮೇಲ್ಗಡೆ ಎರಡ್ ಎಫ್ ಬರ್ತಾವ, ಕೆಳಗಡೆ ಏನ್ ಬರ್ತಾವ ಅಂತಂದ್ರೆ ಮೂರ್ ಎಫ್ ಬರ್ತಾವ್ರಿ ಇಂಟು ಎಚ್. ಸೊ ಇಲ್ಲಿ ಏನ್ ಬರ್ತಾವ ಅಂದ್ರೆ ನಂಬರ್ಸ್ ಬರ್ತಾವ. ಇಲ್ಲಿ ಏನ್ ಬರ್ತೀರಿ, ಒನ್ ಬರ್ತೈತಿ, ಇಲ್ಲಿ ಜೀರೋ ಬರ್ತದೆ. ಇಲ್ಲಿ ಮಿಡಲ್ ಒನ್ ಬರ್ತೈತಿ, ಜೀರೋ ಬರ್ತೈತಿ. ಇಲ್ಲೂ ಟೂ ಬರ್ತೈತಿ, ಇಲ್ಲಿ ಟೂ. ಓಕೆ, ಸೊ ಎಲ್ಲಾದ್ರೂ ನಡ್ಬರ್ಕ್ ಏನ್ ಬರ್ತಾವ ಅಂದ್ರೆ ಮೈನಸ್. ಇದನ್ನ ನೆನ್ಪಿಡ್ಕೊಳ್ಳೋದು ಅದು ಈಸಿ ವೇ ಅದ್ರಿ, ಇದರ ನೆನ್ಪಿಡ್ಕೊಂಡು ನಿಮ್ಗೆ ಆನ್ಸರ್ ಸಿಗ್ತದೆ. ಸೊ ಇಲ್ಲಿ ಆಪ್ಷನ್ಸ್ ಕೊಡಿದ್ವಿ ಅಂತಂದ್ರೆ, ಫಸ್ಟ್ ಆಪ್ಷನ್ ಒಳಗ ಡಿನಾಮಿನೇಟರ್ ಒಳಗೆ ಪ್ಲಸ್ ಅದ್ರಿ, ಪ್ಲಸ್ ಎಫ್ ಟೂ ಅದ ಹೋಯ್ತು. ಎರಡನೇದ್ ಸ್ವಲ್ಪ ಹೋಲ್ಡರ್ ಹೋಗಿರ್ಲಿ. ಮೂರನೇದ್ ಒಳಗೆ ಏನಾದ್ರೆ ನ್ಯೂಮರೇಟರ್ ಒಳಗೆ ಎಫ್ ಒನ್ ಪ್ಲಸ್ ಎಫ್ ನಾಟ್ ಅದ, ಅಲ್ಲಿ ಹೋಯ್ತು. ಫೋರ್ತ್ ಆಪ್ಷನ್ ಒಳಗೆ ಏನಂದ್ರೆ ಟೂ ಡಿನಾಮಿನೇಟರ್ ಒಳಗೆ ಟೂ ಎಫ್ ಒನ್ ಪ್ಲಸ್ ಎಫ್ ನಾಟ್ ಅದ, ಅದು ಸಹಿತ ಹೋಯ್ತು. ನಮ್ಗೆ ಉಳಿದ್ರೆ ಯಾವ್ದಪ್ಪ ಅಂದ್ರೆ ಆಪ್ಷನ್ ಟೂ ಇಸ್ ದ ರೈಟ್ ಆನ್ಸರ್. ನಂತರ ಒಂದು ನೂರ ಹತ್ತನೇ ಪ್ರಶ್ನೆ, ದ ವ್ಯಾಲ್ಯೂ ಆಫ್ ಟೂ ಟೆನ್ ಸಿಕ್ಸ್ಟಿ, ಟೂ ಟೆನ್ ಸಿಕ್ಸ್ಟಿ ಡಿಗ್ರಿ ಡಿವೈಡೆಡ್ ಬೈ ಒನ್ ಪ್ಲಸ್ ಟೆನ್ ಸ್ಕ್ವೇರ್ ಸಿಕ್ಸ್ಟಿ, ದಿಸ್ ಈಕ್ವಲ್ ಟು ಟೆನ್ ಸಿಕ್ಸ್ಟಿ ಅಂದ್ರೆ ಎಷ್ಟು? ಟೆನ್ ಸಿಕ್ಸ್ಟಿ ಅಂತಂತಂದ್ರೆ ಕಾಸ್ ಸಿಕ್ಸ್ಟಿ ಬೈ ಸೈನ್ ಸಿಕ್ಸ್ಟಿ. ಕಾಸ್ ಸಿಕ್ಸ್ಟಿ ಅಂದ್ರೆ ಒನ್ ಡಿವೈಡ್ ಬೈ ಟು, ಸೈನ್ ಸಿಕ್ಸ್ಟಿ ಅಂತಂದ್ರೆ ಹೊಯ್. ಸೈನ್ ಸಿಕ್ಸ್ಟಿ ಡಿವೈಡ್ ಬೈ ಕಾಸ್ ಸಿಕ್ಸ್ಟಿ, ಸೈನ್ ಸಿಕ್ಸ್ಟಿ ಅಂದ್ರೆ ರೂಟ್ ತ್ರೀ ಡಿವೈಡ್ ಬೈ ಟು ಡಿವೈಡ್ ಬೈ ಒನ್ ಬೈ ಟು. ಟೂ ಟೂ ಕ್ಯಾನ್ಸಲ್ ಆದ ನಮ್ಗೆ ಏನು ಓದಿರ್ತದೆ, ರೂಟ್ ತ್ರೀ ಓದಿರ್ತದೆ ಡಿವೈಡೆಡ್ ಬೈ ಟೂ ಪ್ಲಸ್ ಸಾರಿ ಒನ್ ಪ್ಲಸ್ ರೂಟ್ ತ್ರೀ ಸ್ಕ್ವೇರ್. ದಟ್ ಇಸ್ ಟೂ ಇಂಟು ರೂಟ್ ತ್ರೀ, ಟೂ ರೂಟ್ ತ್ರೀ ಡಿವೈಡ್ ಬೈ ಒನ್ ಪ್ಲಸ್ ತ್ರೀ, ದಟ್ ಇಸ್ ಟೂ ರೂಟ್ ತ್ರೀ ಡಿವೈಡ್ ಬೈ ಟೂ ಪ್ಲಸ್ ಒನ್ ಪ್ಲಸ್ ತ್ರೀ ಅಂದ್ರೆ ಫೋರ್. ಎರಡು ಒಂದೇ ಎರಡು ಎರಡೇ ಎರಡೇ, ದಟ್ ಇಸ್ ರೂಟ್ ತ್ರೀ ಡಿವೈಡ್ ಬೈ ಟೂ ಇಸ್ ದ ರೈಟ್ ಆನ್ಸರ್. ಸೊ ರೂಟ್ ತ್ರೀ ಡಿವೈಡ್ ಬೈ ಟೂ ಅಂತ ನಮ್ಗೆ ಆಪ್ಷನ್ ಒಳಗೆ ರೂಟ್ ತ್ರೀ ಡಿವೈಡ್ ಬೈ ಟೂ ಕೊಟ್ಟಿಲ್ಲ ರೀ, ಅದಕ್ಕೆ ಬೇರೆ ಏನಂದ್ರೆ ವ್ಯಾಲ್ಯೂ ಕೊಟ್ಟಾರ. ಏನೇನು ಕೊಟ್ಟಾರ ಸೈನ್ ತರ್ಟಿ ಕೊಡೋಣ, ಇಂಟ್ರೆಸ್ಟಿಂಗ್. ಆಪ್ಷನ್ ಟೂ ಏನ್ ಸೈನ್ ಸಿಕ್ಸ್ಟಿ ಕೊಡೋಣ, ಕಾಸ್ ಸಿಕ್ಸ್ಟಿ ಕೊಡೋಣ, ಟ್ಯಾನ್ ಸಿಕ್ಸ್ಟಿ ಕೊಡೋಣ. ಕಾಸ್ ತರ್ಟಿ ಅಂದ್ರೆ ಒನ್ ಡಿವೈಡ್ ಬೈ ಟೂ ಇರ್ತದೆ, ಸೈನ್ ಸಿಕ್ಸ್ಟಿ ಅಂತಂದ್ರೆ ರೂಟ್ ತ್ರೀ ಡಿವೈಡ್ ಬೈ ಟೂ ಇರ್ತದೆ, ಕಾಸ್ ಸಿಕ್ಸ್ಟಿ ಅಂದ್ರೆ ಒನ್ ಡಿವೈಡ್ ಬೈ ಟೂ ಇರ್ತದೆ, ಟ್ಯಾನ್ ಸಿಕ್ಸ್ಟಿ ಅಂತಂದ್ರೆ ಇಲ್ಲಿ ಫೈಂಡ್ ಮಾಡಿದ್ರಿ ದಟ್ ಇಸ್ ರೂಟ್ ತ್ರೀ. ಸೊ ರೂಟ್ ತ್ರೀ ಡಬಲ್ ಟೂ ಡಿವೈಡ್ ಬೈ ಟೂ ಇರೋದು ಏನಪ್ಪಾ ಅಂದ್ರೆ ಸೈನ್ ಸಿಕ್ಸ್ಟಿ. ಆಪ್ಷನ್ ಟೂ ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ನಮ್ಗೆ ಇಲ್ಲಿ ಏನಂತಂದ್ರೆ ಡೈರೆಕ್ಟ್ ಆಗಿ ಆನ್ಸರ್ ಕೊಟ್ಟಿಲ್ಲ, ಅದನ್ನ ಇಂಡೈರೆಕ್ಟ್ ಆಗಿ ಬಳಿ ಇನ್ ಟರ್ಮ್ಸ್ ಆಫ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್ ನಮ್ಗೆ ಕೊಟ್ಟು ಅಂದ್ರೆ ಆಪ್ಷನ್ ಕೊಡೋಣ. ಸ್ವಲ್ಪ ನೋಡ್ಕೊಂಡು ಇದನ್ನ ನಾವು ಇದನ್ನ ಮಾಡ್ಬೇಕ್ರಿ, ಯಾಕಂತಂದ್ರೆ ನಮ್ಗೆ ಇದು ಟೇಬಲ್ ಇರ್ತದೆ ಆನ್ಸರ್ ಮಾಡಕ್ ಬರ್ತದೆ, ನಾನು ಸ್ವಲ್ಪ ಡಿಫ್ರೆಂಟ್. ಓಕೆ, ಸೊ ನೆಕ್ಸ್ಟ್ ಒಂದು ನೂರ ಹನ್ನೊಂದನೇ ಪ್ರಶ್ನೆ, ಇಂಟರ್ ಆಂಗಲ್ ಎ ಬಿ ಸಿ ಆಂಗಲ್ ಬಿ ಇಸ್ ಕೋಲ್ ಟು 90 ಡಿಗ್ರಿ, ಕಾಟ್ ಎ ಇಸ್ ಕೋಲ್ ಟು ರೂಟ್ ತ್ರೀ, ದ ವ್ಯಾಲ್ಯೂ ಆಫ್ ಸೈನ್ ಸಿ ಕಾಸ್ ಸಿ ಪ್ಲಸ್ ಕಾಸ್ ಎ ಸೈನ್ ಸಿ ಈಸ್. ಓಕೆ ರೈಟ್, ಏನ್ರಿ ಟ್ರಯಾಂಗಲ್ ಎ ಬಿ ಸಿ, ಎ ಬಿ ಸಿ ಒಳಗೆ ಏನಂದ್ರೆ ಆಂಗಲ್ ಬಿ ಏನಂದ್ರೆ 90 ಡಿಗ್ರಿ ಅದ, ಆನಂತರ ಕಾಟ್ ಎ ಇಸ್ ಇಕ್ವಲ್ ಟು ರೂಟ್ ತ್ರೀ, ಕಾಟ್ ಎ ಇಸ್ ಇಕ್ವಲ್ ಟು ರೂಟ್ ತ್ರೀ. ಸೊ ಕಾಟ್ ಎ ರೂಟ್ ತ್ರೀ ಅಂದ್ರೆ ಟ್ಯಾನ್ ಏನ್ ಆಗಿರ್ತೀರಿ, ಒನ್ ಡಿವೈಡ್ ಬೈ ರೂಟ್ ತ್ರೀ ಆಗಿರ್ತದೆ. ಸೊ ಇಷ್ಟಲ್ಲಿ ನಮ್ಗೆ ಅದ್ರ ಬಗ್ಗೆ ಏನಂದ್ರೆ ಮುಂದೆ ಏನಂದ್ರೆ ಹೆಲ್ಪ್ ಆಗಿರ್ತದೆ. ಓಕೆ, ದ ವ್ಯಾಲ್ಯೂ ಆಫ್ ಸೈನ್ ಎ ಕಾಸ್ ಸಿ, ವ್ಯಾಲ್ಯೂ ಆಫ್ ಸೈನ್ ಎ ಕಾಸ್ ಸಿ ಪ್ಲಸ್ ಕಾಸ್ ಎ ಸೈನ್ ಸಿ. ನಮ್ಗೆ ಇಲ್ಲಿ ಆಂಗಲ್ ಎ ಮತ್ತೆ ಆಂಗಲ್ ಸಿ ವ್ಯಾಲ್ಯೂ ಗೊತ್ತಾದ ನಮ್ಗೆ ಈಸಿಯಾಗಿ ಸಾಲ್ವ್ ಮಾಡಬಹುದು. ಓಕೆ, ಟ್ಯಾನ್ ಎ ಇಸ್ ಇಕ್ವಲ್ ಟು ಒನ್ ಬೈ ರೂಟ್ ತ್ರೀ ಅಂದ್ರೆ ಟ್ಯಾನ್ ಯಾವಾಗ ಒನ್ ಬೈ ರೂಟ್ ತ್ರೀ ಇರ್ತದ್ರಿ, ಯಾವಾಗ ಒನ್ ಬೈ ರೂಟ್ ತ್ರೀ ಇರ್ತದ್ರೆ ಟ್ಯಾನ್ 30 ಡಿಗ್ರಿ ಇದ್ದಾಗ ಅದು ಒನ್ ಬೈ ರೂಟ್ ತ್ರೀ ಇರ್ತದೆ, ವಿಚ್ ಮೀನ್ಸ್ ಎ ಇಸ್ ಇಕ್ವಲ್ ಟು ಏನಾಯ್ತು ಅಂತಂದ್ರೆ 30 ಡಿಗ್ರಿ. ಎ ಇಸ್ ಇಕ್ವಲ್ ಟು ಏನಾಯ್ತು 30 ಡಿಗ್ರಿ ಆಯ್ತು, ಆಟೋಮೆಟಿಕ್ ಆಗಿ ಇದು ಏನಾಗತ್ತಪ್ಪ ಅಂದ್ರೆ 30 ಡಿಗ್ರಿ ಆದ್ರೆ ಇದು 60 ಡಿಗ್ರಿ ಆಗುತ್ತೆ. ಯಾಕ್ರಿ, ನೀವು ಇಷ್ಟು ಆಡ್ ಮಾಡಿಸ ಮಾಡಿದ್ರೆ ನಮ್ಗೆ 180 ಡಿಗ್ರಿ ಆಗಿರ್ಬೇಕು. ಇವೆರಡು ಏನಾಗಿರ್ತಾವ ಅಂತಂದ್ರೆ ಆಂಗಲ್ ಎ ಮತ್ತೆ ಆಂಗಲ್ ಸಿ ಏನಾಗಿರ್ತಾವ ಅಂದ್ರೆ ಕಾಂಪ್ಲಿಮೆಂಟರಿ ಆಗಿರ್ತಾವ, ಒಂದ್ ಎರಡೂ ಆಡ್ ಮಾಡಿದ್ರೆ ನಮ್ಗೆ 90 ಡಿಗ್ರಿ ಬರುತ್ತೆ. ಸೊ ಇದು 30 ಆಗ್ತದೆ, ಇದು 60 ಆಯ್ತು. ಇದು ನಮ್ಗೆ ಮೂರು ಹೋಯ್ತು ಲೆಕ್ಕ ಇಲ್ಲಿ. ಸರಿ, ಸೈನ್ ಎ ಅಂದ್ರೆ ಸೈನ್ 30, ಕಾಸ್ ಎ ಅಂದ್ರೆ ಕಾಸ್ 60 ಪ್ಲಸ್ ಕಾಸ್ ಎ ಅಂದ್ರೆ ಕಾಸ್ 30, ಸೈನ್ ಸಿ ಅಂದ್ರೆ ಸೈನ್ 60, ಕಾಸ್ 30 ಸೈನ್ 30 ಅಂದ್ರೆ ಒನ್ ಡಿವೈಡ್ ಬೈ ಟೂ, ಕಾಸ್ 60 ಅಂದ್ರೆ ರೂಟ್ ತ್ರೀ ಡಿವೈಡ್ ಬೈ ಟೂ ಅಲ್ಲ, ಒನ್ ಡಿವೈಡ್ ಬೈ ಟೂ ಬರುತ್ತೆ. ಸರಿ, ಸೈನ್ 30 ಒನ್ ಬೈ ಟೂ, ಕಾಸ್ 60 ಒನ್ ಬೈ ಟೂ, ಪ್ಲಸ್ ಕಾಸ್ 30 ರೂಟ್ ತ್ರೀ ಡಿವೈಡ್ ಬೈ ಟೂ, ಕಾಸ್ ಸೈನ್ 60 ರೂಟ್ ತ್ರೀ ಡಿವೈಡ್ ಬೈ, ಇವೆರಡು ಸಾಲ್ವ್ ಮಾಡಿದ್ರೆ ಒನ್ ಡಿವೈಡ್ ಬೈ ಫೋರ್, ಇವೆರಡು ಮಾಡಿದ್ರೆ ರೂಟ್ ತ್ರೀ ಇಂಟು ರೂಟ್ ತ್ರೀ ಅಂದ್ರೆ ತ್ರೀ ಆಗುತ್ತೆ ಡಿವೈಡ್ ಬೈ ಫೋರ್, ದಟ್ ಇಸ್ ಫೋರ್ ಡಿವೈಡ್ ಬೈ ಫೋರ್, ಫೋರ್ ಡಿವೈಡ್ ಬೈ ಫೋರ್, ಫೋರ್ ಅನ್ಸ ಫೋರ್ ಅನ್ಸ ಆನ್ಸರ್ ಇಸ್ ಒನ್. ಸಾರಿ, ಆಪ್ಷನ್ ಟೂ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಒಂದು ನೂರ ಹನ್ನೆರಡನೇ ಪ್ರಶ್ನೆ, ಇನ್ ಎ ಗಿವನ್ ಫಿಗರ್ ಓ ಇಸ್ ದ ಸೆಂಟರ್ ಆಫ್ ದ ಸರ್ಕಲ್,
ದ ವ್ಯಾಲ್ಯೂ ಆಫ್ ಎಕ್ಸ್ ಇನ್ ದ ಕೋಆರ್ಡಿನೇಟ್ಸ್ ಆಫ್ ಓಕೆ ಏನ್ ಕೋಆರ್ಡಿನೇಟ್ ಒಂದು ಫಿಗರ್ ಕೊಡೋಣ ರೈಟ್ ಒಂದು ಸರ್ಕಲ್ ಕೊಡೋಣ ರೀ ರೈಟ್ ನೆಕ್ಸ್ಟ್ ಸೆಂಟರ್ ಏನದ ಅಂದ್ರೆ ಒ ಟು ತ್ರೀ ಅದ ನೆಕ್ಸ್ಟ್ ಎಕ್ಸ್ ಟೆನ್ ನೆಕ್ಸ್ಟ್ ಕ್ಯೂ ಏನಾಗ್ಯದ ರೀ ಹಂಗಂದ್ರೆ ಇಲ್ಲಿ ಎಕ್ಸ್ ಕೋಆರ್ಡಿನೇಟ್ ಎಕ್ಸ್ ವ್ಯಾಲ್ಯೂ ಏನಾಗಿದೆ ರೈಟ್ ಸೊ ಇಲ್ಲಿ ಏನಪ್ಪ ಅಂದ್ರೆ ಓ ಅಂದ್ರೆ ಏನಂದ್ರಿ ಓ ಇಸ್ ದ ಮಿಡ್ ಪಾಯಿಂಟ್ ಆಫ್ ಪಿ ಕ್ಯೂ ಆರ್ ಓಕೆ ಸೊ ಇದೇನಾದ್ರ ಅಂತ ಡಯಾಮೀಟರ್ ಅದ ಡಯಾಮೀಟರ್ ಸೆಂಟರ್ ಏನಾಗಿದೆ ಅಂತಂದ್ರೆ ಓ ಆಗಿದೆ ಸೊ ಓ ಕೋಆರ್ಡಿನೇಟ್ಸ್ ಅಂದ್ರೆ ನಾವ್ ಏನ್ ಬರೀಬೋದ್ರಿ ಎಕ್ಸ್ ಒನ್ ಪ್ಲಸ್ ಎಕ್ಸ್ ಟು ಡಿವೈಡ್ ಬೈ ಟು ಅಂತ ವೈ ಒನ್ ಪ್ಲಸ್ ವೈ ಟು ಡಿವೈಡ್ ಬೈ ಟು ಅಂತ ಬರ್ತದೆ ಸೊ ಎಕ್ಸ್ ಒನ್ ಪ್ಲಸ್ ಎಕ್ಸ್ ಟು ಅಂತಂದ್ರೆ ಹೇಳ್ರಿ ದಿಸ್ ಇಸ್ ಈಕ್ವಲ್ ಟು ಟು ತ್ರೀ ಇವೆರಡೊಂದು ಮಿಡ್ ಪಾಯಿಂಟ್ ಏನಾಗುತ್ತೆ ಅಂದ್ರೆ ಟು ತ್ರೀ ಆಗಿದೆ ಕರೆಕ್ಟಾ ರೈಟ್ ದಟ್ ಇಸ್ ಇಲ್ಲ ಅಂದ್ರೆ ನಿಮ್ಗೆ ಇನ್ನು ಬೆಟರ್ ಅಂತಂದ್ರೆ ಓ ಟು ತ್ರೀ ಅಂತ ಓಕೆ ಸೊ ಇಲ್ಲಿ ಎಕ್ಸ್ ಒನ್ ಪ್ಲಸ್ ಎಕ್ಸ್ ಟು ಅಂದ್ರೆ ಎಕ್ಸ್ ಪ್ಲಸ್ ಒನ್ ಡಿವೈಡೆಡ್ ಬೈ ಟು ಇಸ್ ಈಕ್ವಲ್ ಟು ಏನಾಗಿದೆ ಅಂದ್ರೆ ಟು ಆಗಿದೆ ದಟ್ ಈಸ್ ಎಕ್ಸ್ ಪ್ಲಸ್ ಒನ್ ಇಸ್ ಈಕ್ವಲ್ ಟು 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 ದ ಫೋರ್ ಇದೇನಾಗುತ್ತೆ ಟು ರೈಟ್ ಸೈಡ್ ಹೋದ್ರೆ ಇಂಟು ಆಗತ್ತರಿ ದಟ್ ಈಸ್ ಎಕ್ಸ್ ಪ್ಲಸ್ ಒನ್ ಇಸ್ ಈಕ್ವಲ್ ಟು ಫೋರ್ ಎಕ್ಸ್ ಇಸ್ ಈಕ್ವಲ್ ಟು ಫೋರ್ ಮೈನಸ್ ಒನ್ ಎಕ್ಸ್ ಇಸ್ ಈಕ್ವಲ್ ಟು ಏನಾಗಿರ್ತೈತಿ ಅಂತಂದ್ರೆ ವ್ಯಾಲ್ಯೂ ತ್ರೀ ಬಂದಿರ್ತೈತಿ ಸೊ ದಟ್ ಈಸ್ ತ್ರೀ ಇಸ್ ದ ಎಕ್ಸ್ ಈಕ್ವಲ್ ಟು ತ್ರೀ ಆಪ್ಷನ್ ತ್ರೀ ಇಸ್ ದ ರೈಟ್ ಆನ್ಸರ್ ಅಲ್ಲ ರೀ ನಾವು ಎಕ್ಸ್ ಒನ್ ಮತ್ತೆ ಎಕ್ಸ್ ಒನ್ ಪ್ಲಸ್ ಎಕ್ಸ್ ಟು ಡಿವೈಡ್ ಬೈ ಟು ನ ನಾವು ಮಾಡ್ಕೊಂಡ್ವಿ ವೈ ಪ್ಲಸ್ ವೈ ಟು ಡಿವೈಡ್ ಬೈ ಟು ನಾವು ಮಾಡಿಲ್ಲ ಯಾಕಂತಂದ್ರೆ ಆಬ್ವಿಯಸ್ಲಿ ಇದೇನಾಗಿರ್ತೈತಿ ಮಾಡಿದ್ರೆ ತ್ರೀ ಬರ್ದಿರ್ತದೆ ಸೊ ಇದೇನಾಗುತ್ತೆ ಟೆನ್ ಮೈನಸ್ ಫೋರ್ ಡಿವೈಡ್ ಬೈ ಟು ಟೆನ್ ಮೈನಸ್ ಫೋರ್ ಅಂದ್ರೆ ಸಿಕ್ಸ್ ಸಿಕ್ಸ್ ಡಿವೈಡ್ ಬೈ ಟು ಅಂದ್ರೆ ಏನ್ ಬರುತ್ತೆ ತ್ರೀ ಬರ್ತದೆ ನಾವು ಅದನ್ನು ಮಾಡುವಂತ ಅವಶ್ಯಕತೆ ಇಲ್ಲ ಜಸ್ಟ್ ನಾವು ಎಕ್ಸ್ ವ್ಯಾಲ್ಯೂ ಫೈಂಡ್ ಮಾಡಿದ್ರೆ ಸಾಕಾಯ್ತು ಓಕೆ ಸೊ ದ ನೆಕ್ಸ್ಟ್ ಕ್ವಶನ್ ಒಂದು ನೂರ ಹದಿಮೂರು ಏನ್ರಿ ದ ಡಿಸ್ಟೆನ್ಸ್ ಇನ್ ಬಿಟ್ವೀನ್ ದ ಪಾಯಿಂಟ್ಸ್ ಟು ಫೈವ್ ಅಂಡ್ ಎಕ್ಸ್ ಮೈನಸ್ ಆರ್ ಟು ಫೈವ್ ಮತ್ತೆ ಎಕ್ಸ್ ಮೈನಸ್ ಸೆವೆನ್ ಇಸ್ ತರ್ಟೀನ್ ದ ಪಾಸಿಟಿವ್ ವ್ಯಾಲ್ಯೂ ಆಫ್ ಎಕ್ಸ್ ಈಸ್ ಹಂಗಂದ್ರೆ ಎಕ್ಸ್ ದ ಪಾಸಿಟಿವ್ ವ್ಯಾಲ್ಯೂ ಏನಾಗಿರ್ತೈತಿ ಅಂತ ಕೇಳಿದ ಇವೆರಡರ ನಡುವೆ ಡಿಸ್ಟೆನ್ಸ್ ಏನಾಗಿದೆ ಅಂತಂದ್ರೆ ತ್ರೀ ಆಗ್ಯದ ಸಾರಿ ಇವೆರಡರ ನಡುವೆ ಡಿಸ್ಟೆನ್ಸ್ ಎಷ್ಟಾಗಿದೆ ಅಂದ್ರೆ ತರ್ಟೀನ್ ಯುನಿಟ್ಸ್ ಅದ ಹದಿಮೂರು ಅದ ಓಕೆ ಸೊ ಹಂಗಂದ್ರೆ ಎಕ್ಸ್ ವ್ಯಾಲ್ಯೂ ಏನು ಅಂತ ಕೇಳಿದ ಓಕೆ ಇಲ್ಲ ನಾವು ಇದನ್ನ ಡಿಸ್ಟೆನ್ಸ್ ಫಾರ್ಮುಲಾ ಅಪ್ಲೈ ಮಾಡಿದ್ವಿ ಅಂದ್ರೆ ಇದು ಎ ಪಾಯಿಂಟ್ ಆಗಲಿ ಇದು ಬಿ ಪಾಯಿಂಟ್ ಆಗಲಿ ಎ ಬಿ ಅಂದ್ರೆ ಏನಾಗಿರ್ತೈತಿ ಎ ಬಿ ಇಸ್ ಈಕ್ವಲ್ ಟು ಅಂಡರ್ ರೂಟ್ ಸಾರಿ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಟು ಮೈನಸ್ ಪವರ್ ಫೋರ್ ಸ್ಕ್ವೇರ್ ಎಷ್ಟು ಅಂದ್ರೆ ಏನ್ರಿ ಎಕ್ಸ್ ಅದ ರೈಟ್ ಎಕ್ಸ್ ಮೈನಸ್ ಎಕ್ಸ್ ಒನ್ ಅಂದ್ರೆ ಟು ಎಕ್ಸ್ ಮೈನಸ್ ಟು ಹೋಲ್ ಸ್ಕ್ವೇರ್ ಪ್ಲಸ್ ವೈ ಟು ಮೈನಸ್ ವೈ ಏನಂದ್ರೆ ಮೈನಸ್ ಸೆವೆನ್ ಮೈನಸ್ ಫೈವ್ ಹೋಲ್ ಸ್ಕ್ವೇರ್ ಅಂಡರ್ ರೂಟ್ ರೈಟ್ ನೆಕ್ಸ್ಟ್ ಎಕ್ಸ್ ಮೈನಸ್ ಟು ಹೋಲ್ ಸ್ಕ್ವೇರ್ ಅನ್ನ ಎಕ್ಸ್ಪಾಂಡ್ ಮಾಡಿದ್ವಿ ಅಂದ್ರೆ ಒನ್ ಮೋರ್ ಥಿಂಗ್ ಇಟ್ಬಿಟ್ವಿ ಎ ಬಿ ಅಂತ ಹೇಳಿದ್ರೆ ತರ್ಟೀನ್ ಅದ ತರ್ಟೀನ್ ಓಕೆ ಇಲ್ಲ ನಮ್ಗೆ ಸ್ಕ್ವೇರ್ ರೂಟ್ ಹೋಗಂದ್ರೆ ಏನಂದ್ರೆ ಎರಡು ಕಡೆ ಸ್ಕ್ವೇರ್ ಮಾಡ್ರಿ ಇಲ್ಲಿ ರೈಟ್ ಸೈಡ್ ಏನಾಗುತ್ತೆ ಅಂದ್ರೆ ಸ್ಕ್ವೇರ್ ರೂಟ್ ಹೋಗುತ್ತೆ ಏನು ಉಳಿದ ಅಂದ್ರೆ ಎಕ್ಸ್ ಮೈನಸ್ ಟು ಹೋಲ್ ಸ್ಕ್ವೇರ್ ಪ್ಲಸ್ ಮೈನಸ್ ಸೆವೆನ್ ಮೈನಸ್ ಫೈವ್ ಅಂತಂದ್ರೆ ಮೈನಸ್ ಹನ್ನೆರಡು ಮೈನಸ್ ಹನ್ನೆರಡು ಸ್ಕ್ವೇರ್ ಅಂದ್ರೆ ಪ್ಲಸ್ ಒಂದು ನೂರ ನಲವತ್ನಾಲ್ಕು ಈ ಕಡೆ ಬರಲಿ ಓಕೆ ತರ್ಟೀನ್ ಸ್ಕ್ವೇರ್ ಇಲ್ಲಿ ಬರಲ್ಲ ಸಾರಿ ಏನಾಗುತ್ತೆ ಒಂದು ನೂರ ಅರವತ್ತೊಂಬತ್ತು ಮೈನಸ್ ಒಂದು ನೂರ ನಲವತ್ನಾಲ್ಕು ಕೊಟ್ಟು ಎಕ್ಸ್ ಮೈನಸ್ ಟು ಫುಲ್ ಸ್ಕ್ವೇರ್ ನನಗೆ ಅಲ್ಲಿ ಎಕ್ಸ್ಪಾನ್ಷನ್ ಮಾಡೋ ಅವಶ್ಯಕತೆ ಬಂದಿಲ್ಲ ಅದು ಸೊಲ್ವ್ ಮಾಡಿಲ್ಲ ರೀ ಅದನ್ನ ಅದನ್ನ ಮಾಡ್ಲಿಕ್ಕೆ ಹೋಗ್ಬೇಡ ಓಕೆ ಒನ್ ಸಿಕ್ಸ್ ನೈನ್ ಮೈನಸ್ ಒನ್ ಹಂಡ್ರೆಡ್ ಫೋರ್ಟಿ ಫೋರ್ ಏನ್ ಬರ್ತೀರಿ ಆನ್ಸರ್ ದಟ್ ಈಸ್ ಟ್ವೆಂಟಿ ಫೈವ್ ದಟ್ ಇಸ್ ಎಕ್ಸ್ ಮೈನಸ್ ಟು ಫೋರ್ ಸ್ಕ್ವೇರ್ ಎಕ್ಸ್ ಮೈನಸ್ ಟು ಅಂತಂದ್ರೆ ಸ್ಕ್ವೇರ್ ರೂಟ್ ಆಫ್ ಟ್ವೆಂಟಿ ಫೈವ್ ಆಕ್ಚುಲಿ ಏನಾಗುತ್ತೆ ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ ಟ್ವೆಂಟಿ ಫೈವ್ ದಟ್ ಈಸ್ ಎಕ್ಸ್ ಮೈನಸ್ ಟು ಇಸ್ ಈಕ್ವಲ್ ಟು ಪ್ಲಸ್ ಟ್ವೆಂಟಿ ಫೈವ್ ಎಕ್ಸ್ ಮೈನಸ್ ಟು ಇಸ್ ಈಕ್ವಲ್ ಟು ಮೈನಸ್ ಟ್ವೆಂಟಿ ಫೈವ್ ಇದಾದ್ರಾಗಿರ್ಬೋದು ಇದಾಗಿರ್ಬೋದು ಸೊ ಇದು ರೈಟ್ ಸೈಡ್ ಹೋದ್ರೆ ಟ್ವೆಂಟಿ ಫೈವ್ ಪ್ಲಸ್ ಟು ಆನ್ಸರ್ ಏನ್ ಬರ್ತೀವಿ ಟ್ವೆಂಟಿ ಸೆವೆನ್ ಬರುತ್ತೆ ಓಕೆ ಸೊ ಒನ್ ಸೆಕೆಂಡ್ ರೀ ರೂಟ್ ಟ್ವೆಂಟಿ ಫೈವ್ ಒಂದು ನಿಮಿಷ ಎಷ್ಟು ಇಲ್ಲೊಂದು ತಿಂಗ್ ಇದನ್ನ ಮಾಡಿದೆ ನಾನು ಏನಂದ್ರೆ ಎಕ್ಸ್ ಮೈನಸ್ ಟು ಇಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ ಫೈವ್ ಹಂಗಂದ್ರೆ ಎಕ್ಸ್ ಮೈನಸ್ ಟು ಈಸ್ಕೊಂಡು ಫೈವ್ ನೂ ಆಗ್ಬೋದು ಎಕ್ಸ್ ಮೈನಸ್ ಟು ಈಸ್ಕೊಂಡು ಟು ಮೈನಸ್ ಫೈವ್ ಎಕ್ಸ್ ಈಸ್ಕೊಂಡು ಟು ಟು ರೈಟ್ ಹೋದ್ರೆ ಫೈವ್ ಪ್ಲಸ್ ಟು ದಟ್ ಈಸ್ ಎಕ್ಸ್ ಈಕ್ವಲ್ ಟು ಓಕೆ ಸೊ ಇದು ಮೈನಸ್ ಟು ರೈಟ್ ಸೈಡ್ ಹೋದ್ರೆ ಮೈನಸ್ ಫೈವ್ ಪ್ಲಸ್ ಟು ದಟ್ ಈಸ್ ಎಕ್ಸ್ ಈಕ್ವಲ್ ಟು ಮೈನಸ್ ಇದ್ರ ವ್ಯಾಲ್ಯೂ ನಮ್ಗೆ ಅವಶ್ಯಕತೆ ಇಲ್ಲ ದಿಸ್ ಇಸ್ ದ ರೈಟ್ ಯಾಕ್ರಿ ಇದ್ರ ವ್ಯಾಲ್ಯೂ ನಮ್ಗೆ ಯಾಕೆ ಅವಶ್ಯಕತೆ ಇಲ್ಲ ಯಾಕೆ ಅವಶ್ಯಕತೆ ಇಲ್ಲ ಅಂದ್ರೆ ಅವ್ರು ಕೇಳಿದ್ದೇನಂದ್ರೆ ನಮ್ಗೆ ಪಾಸಿಟಿವ್ ವ್ಯಾಲ್ಯೂ ಆಫ್ ಎಕ್ಸ್ ಅಂತ ಕೇಳಿದ್ರೆ ಪಾಸಿಟಿವ್ ಇದೇನಂದ್ರೆ ನೆಗೆಟಿವ್ ವ್ಯಾಲ್ಯೂ ಅದ ಸೊ ಪಾಸಿಟಿವ್ ವ್ಯಾಲ್ಯೂ ಆಫ್ ಎಕ್ಸ್ ಅಂತಂದ್ರೆ ಏನಂದ್ರೆ ಒನ್ ಸೆವೆನ್ ಅದ ದಟ್ ಇಸ್ ಆಪ್ಷನ್ ಒನ್ ಇಸ್ ದ ರೈಟ್ ಈ ಒಂದು ವಿಡಿಯೋದ್ರೊಳಗೆ ನಾವು ಒಂದು ಕ್ವಶನ್ ಪೇಪರ್ ನ ಸಾಲ್ವ್ ಮಾಡಿದ್ವಿ 2019 ಕ್ವಶನ್ ಪೇಪರ್ ನ ಸಾಲ್ವ್ ಮಾಡಿದ್ವಿ
ನೆಕ್ಸ್ಟ್ ವಿಡಿಯೋದೊಳಗೆ ನಾನು ಇನ್ನೂ ಒಂದು ಕ್ವಶನ್ ಪೇಪರ್ ಜೊತೆ ನಿಮ್ಮ ಮುಂದೆ ಬರ್ತೀನಿ.